ವಾಟ್ ಹ್ಯಾಪನ್ ಆಫ್ಟರ್ ನಾಗರಾವು, ಹಾಲಿವುಡ್ ಏನೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಓಪನ್ ಆಗಿ ನೀವು ಮಾತಾಡಿ, ನಿಮ್ಗೇನು ಅನ್ಯಾಯ ಆಗಿದೆ ಅಂತ ಹೇಳ್ಕೊಳ್ಳಿ ಅಂತೆಲ್ಲ ತುಂಬ ಜನ. ನಾಗರಾವ್ ಆದಮೇಲೆ ಸಿನಿಮಾಗಳು ನನಗೆ ಸಿಗೋದು ಕಷ್ಟ, ಯಾವ ಪ್ರೊಡ್ಯೂಸರ್ಗಳು ಕಷ್ಟ ಆಗ್ಬಿಡುತ್ತೆ ನನಗೆ. 2003 ಆಗೋಯ್ತು, 35 ಇಯರ್ಸ್ ಆಗೋಯ್ತು. ಮನೆಯಲ್ಲೂ ಐ ಹ್ಯಾವ್ ಲಾಸ್ಟ್ ಕ್ರೆಡಿಬಿಲಿಟಿ. ಸೊ ಅದರಿಂದ ಮದುವೆಗಳಾಗಲಿ ಮಕ್ಕಳಾಗಲಿ ಅದೆಲ್ಲ ಏನು ಅಜೆಂಡಾಯಿಂದ ಹೊರಗಡೆ ಎತ್ತಾಕ್ಬಿಡ್ತೀನಿ. ಸೊ ಯಾವಾಗ ಉಪೇಂದ್ರ ಡೈರೆಕ್ಟ್ ಮಾಡೋದು ನಿಲ್ಲಿಸ್ಬಿಟ್ರು ಆಲ್ ಆಫ್ ಎ ಸಡನ್ ನಮ್ಗೆಲ್ರಿಗೂ ಬ್ಲಾಂಕೇ, ಉಪೇಂದ್ರ ಡೈರೆಕ್ಷನ್ ಮಾಡಲಿಲ್ಲ ಏನು ಕೆಲಸ ಇರುತ್ತೆ. ಗೌರ್ಮೆಂಟ್ಗೆ ಕೊಡ್ತಾ ಇರೋದು ಪೀನಟ್ಸ್ ಅವರು, ಅದು ಸೇಲ್ ಆಗ್ತಾ ಇರೋದು 2500 ರೂಪಾಯಿ ಪರ್ ಟನ್. ತುಂಬ ಜನ ಇದಾರಲ್ಲ ಗಾಂಧಿನಗರಲ್ಲಿ, ಅವರೆಲ್ಲ ಬೇರೆ ವ್ಯವಹಾರಗಳು ಮಾಡ್ತಾ ಇರ್ತಾರೆ ಸರ್. ಒಂದು ಮಾಯಾ ಬಜಾರ್ ಅದು, ಅದೇನೋ ಆರ್ ಪಿ ಅಂತೆ, ರೈಸ್ ಪುಲ್ಲಿಂಗ್ ಅಂತೆ, ಅದೇನೋ ನಿಧಿ ಅಂತೆ, ಈ ಥರದ್ದೊಂದು ಕೆಟ್ಟ ಲೋಕ ಇದೆ. ಅವ್ರು ನನಗೆ ಪರಿಚಯ ಮಾಡಿಸಿರ್ತಾರೆ ದರ್ಶನ, ಆಗಲೇ ನಾನು ನೋಡಿರ್ತೀನಿ ಒಳ್ಳೆ ಹೈಟು ಸಖತ್ತಾಗಿದ್ದಾರೆ ಹೀರೋ ಅಂದ್ಬಿಟ್ಟು. ಆಮೇಲೆ ಏನು ಎತ್ತ ಅಂದಾಗ ಈ ಥರ ಬಂದಿದ್ದೀನಿಮ್ಮ, ನಾನು ಪ್ರೊಡ್ಯೂಸರ್ಗೆ ಯಾರಿಗಾರು ಕತೆ ಹೇಳಬೇಕು, ಆಯ್ತೀರಪ್ಪ ರಾಮನಾಯ್ಡು ಅಂತ ಕೇಳ್ತೀನಿ ಅಂತಾರೆ. ರಾಮನಾಯ್ಡು ನನಗೆ ಫಸ್ಟ್ ಆಫ್ ಆಲ್ ದೊಡ್ಡ ಪ್ರೊಡ್ಯೂಸರ್. ನನಗೆ ಈ ಬೇರೆ ರೈಟರ್ಸ್ ಇರ್ತಾರಲ್ಲ ಬೇರೆ ಲ್ಯಾಂಗ್ವೇಜ್ ರೈಟರ್ಸು, ಅವ್ರಿಗೆ ಕತೆ ಹೇಳೋದು ಅಂದರೆ ಭಯ ನನಗೆ. ಈ ರೈಟ್ರು ಏನು ಮಾಡ್ತಾರೆ ಇವತ್ತು ಅವ್ರ ಗ್ರೂಪಲ್ಲಿ ಮಾತಾಡ್ಕೋತಾರೆ, ಬೆಂಗಳೂರಿಂದ ಯಾಕೆ ಕರೆಸಿದ್ರು ರಾಮನಾಯ್ಡು. ಸೊ ನನಗೇನಾಗಿತ್ತು ವೈಯಕ್ತಿಕವಾಗಿ ಒಂದಷ್ಟು ನಿಮಗೆ ಗೊತ್ತಲ್ಲ, ಸಾಲಿವುಡ್ ಅದೊಂದು ಹಾಂಟಿಂಗ್ ಇತ್ತು, ಸಿನಿಮಾ ಮುಗಿಸ್ಬೇಕು ಅಂತಿದ್ದೆ, ಮುಗಿಸಿದ್ದೆ. ಏನು ಮಾಡೋದು, ನಾಳೆ ನಾನು ಡೈರೆಕ್ಟ್ರ್ ಆಗ್ತಾ ಇದ್ದೀನಿ. ಸೊ ನಾನು ಒಂದು ನನಗೆ ಗೊತ್ತಿತ್ತು ಮುಗೀತು ಇಲ್ಲಿಗೆ ಉಪ್ಪಿಗೆ ಒಂದ್ಸಲ ಬಾಯ್ ಬಾಯ್ ಹೇಳ್ಬಿಟ್ಟು ಬರೋಣ ಅಂತ ಮನೆ ಅವ್ರ ಮನೆಗೆ ಶೂಟಿಂಗ್ ಇದು ರಿಲೀಸಿಗೆ ಮೊದಲು ದಿವಸ ನಮ್ಮ ದೇವೇಗೌಡ ಪೆಟ್ರೋಲ್ ಬಂಕ್ ಆಫೀಸ್ಗೆ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಅವನು ಹೇಳಿರ್ತಾನೆ, ಏ ಬೇಡ ಕಣೋ ನಾವೆಲ್ಲ ಫ್ರೆಂಡ್ಸು ಅಂತ. ಇಲ್ಲ ಇಲ್ಲ ಇಲ್ಲ, ಫ್ರೆಂಡ್ಶಿಪ್ ಹಂಗಿರಲಿ, ಯು ಆರ್ ಮೈ ಡೈರೆಕ್ಟರ್, ಯುವರ್ ಅಸೋಸಿಯೇಟ್ ಈಸ್ ಬಿಕಮಿಂಗ್ ಡೈರೆಕ್ಟರ್ ಟುಮಾರೋ ಮಾರ್ನಿಂಗ್ ಅನ್ನೋ ಒಂದು ಎಮೋಷ್ನಲ್ಲಿ ನಾನು ನನಗೆ ನಮಸ್ಕಾರ ಮಾಡಿಬಿಟ್ಟು ಹೊರಗಡೆ ಬಂದು ಒಂದು ಪಾರ್ಕಲ್ಲಿ ಹತ್ತಿರ್ತೀನಿ. ಅದು ನಿಮಗೆ ಮೊದಲೇ ಹೇಳಿದ್ದೆ ನಾನು. ವಾಟ್ ಹ್ಯಾಪೆಂಡ್ ಆಫ್ಟರ್ ನಾಗರಾವು, ಏನಾಯಿತು? ಆ ನಾಗರಾವು ಮಾಡಬೇಕಾದ್ರೆ ಮಧ್ಯದಲ್ಲಿ ಭಾಳ ಜನ ನನ್ನನ್ನು ನನ್ನ ಹಿಂದಿನ ಹಾಲಿವುಡ್ಡು ಏನೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಓಪನ್ ಆಗಿ ನೀವು ಮಾತಾಡಿ, ಪ್ರೆಸ್ಸಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ಅಲ್ಲಿ ಮಾತಾಡಿ, ನಿಮಗೇನು ಅನ್ಯಾಯ ಆಗಿದೆ ಅಂತ ಹೇಳ್ಕೊಳ್ಳಿ ಅಂತೆಲ್ಲ ತುಂಬ ಜನ ಪತ್ರಕರ್ತರಲ್ಲಿ ನನಗೆ ಒಂದು ಇದ್ದಿದ್ದು. ನಮ್ಮ ಸುಮನ್ ಕಿತ್ತೂರು, ಸುಮನ ಕಿತ್ತೂರು ಇದ್ದಾರಲ್ಲ, ಅವ್ರು ನನಗೊಂದು ಸಲ ಫೋನ್ ಮಾಡಿದರು, ನೀವು ಬನ್ನಿ ಮಾತಾಡಿ, ನಿಮ್ಗೇನಾರು ನಿಮ್ಗೇನಾಯಿತು, ಯಾಕಾಯಿತು, ನಿಮ್ಗೇನಾಯಿತು ಇದನ್ನೆಲ್ಲ ನೀವು ಹೇಳ್ಕೋಬೇಕಲ್ವಾ, ಯಾಕೆ ನೀವು ಹೇಳ್ಕೋತಾ ಇಲ್ಲ, ಬನ್ನಿ ನೀವು ಸಂಪಾದಕರನ್ನ ಭೇಟಿ ಮಾಡಿ, ಅಗ್ನಿ ಪೇಪರಲ್ಲಿ ಸಂಪಾದಕರನ್ನ ಭೇಟಿ ಮಾಡಿ ನೀವು ಹೇಳಿ ನಿಮ್ಮ ವರ್ಷನ್ ಆಫ್ ದಿ ಸಮಸ್ಯೆ ಅಂತೆಲ್ಲ ಹೇಳಿದರು. ಬಟ್ ನಾನು ಅವ್ರಿಗೆ ಹೇಳಿಬಿಟ್ಟಿದ್ದೆ, ಅಯ್ಯೋ ಬೇಡಮ್ಮ ಅದೆಲ್ಲ ನಾನು ಮಾತಾಡೋದಿಲ್ಲ, ಬೇಡ ಅದು, ಇನ್ನು ಸುಮ್ಮನೆ ಈ ಪರಿಸ್ಥಿತಿಗಳು ಹಿಂಗೆ ಇರಲ್ಲ, ನಾಳೆ ಇನ್ನು ಯಾರ್ಯಾರೋ ಒಂದಾಗ್ತಾರೆ, ಅವಾಗ ನಾವೇನು ಮಾಡೋಕ್ಕಾಗುತ್ತೆ, ಎಲ್ಲ ಬೇಡ ಅಂತ ಹೇಳಿದ್ದೆ. ಈಗ ನಾಗರಾವು ಮುಗೀತು, ಹೊರಗಡೆ ಬಂದೆ. ಇಂಡಸ್ಟ್ರಿ ಲೆಕ್ಕದಲ್ಲಿ ನಾಗರಾವು ಏನು ಅವರೇಜ್ ಫಿಲಿಮ್ ಅಂತ ದೊಡ್ಡ ಇದರಲ್ಲಿ ನಾನೆಲ್ಲ ಅನ್ನೋ ಥರ ಇತ್ತು. ಸೊ ವಾಟ್ ನೆಕ್ಸ್ಟ್ ಅನ್ನೋದು ನನಗೆ, ಯಾವ ಪ್ರೊಡ್ಯೂಸರ್ಗಳನ್ನೂ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತಾಡೋರು ಆಮೇಲೆ ಸುಮ್ಮನಾಗಿರೋರು. ಅದು ಒಂದು ಕಡೆ ಯಾರು ಮಾತಾಡ್ತಾ ಒಬ್ಬ ದೊಡ್ಡ ಫೈನಾನ್ಸರು ಜನ ಇನ್ನೂ ನಾಗರಾವು ಮರ್ತಿಲ್ವೇನೋ ಅಂತಂದರು. ಅಂದರೆ ನನಗೆ ಅದು ಹಾಂಟ್ ಆಗ್ತಿತ್ತು, ಪ್ರಾಜೆಕ್ಟ್ಗಳು ಫೈನಲ್ ಮಾಡಿದ್ರು ಅದು ಯಾಕಾಗಲ್ಲ ಅಂತಂದರೆ ಬಿಕಾಸ್ ಆಫ್ ದಿ ಪಾಸ್ಟ್. ಸಣ್ಣ ಪ್ರೊಡ್ಯೂಸರ್ ನಮ್ಮ ಹತ್ರ ಬರೋಲ್ಲ, ಯಾಕೆಂದರೆ ನಾನು ಮಾಡಿರೋದು ದೊಡ್ಡ ಪಿಕ್ಚರು. ಅವ್ರೇನು ಅನ್ಕೊಳ್ಳೋರು, ಅಯ್ಯೋ ಅವ್ರು ಚಿಕ್ಕ ಪಿಕ್ಚರ್ ಮಾಡಲ್ಲ ಬಿಡ್ರಿ ಅವರು, ಅವರು ಏನಿದ್ರು ಉಪೇಂದ್ರ ಮತ್ತು ಆ ಲೆವೆಲ್ ಪಿಕ್ಚರೇ ಮಾಡೋದು ಅಂತ ಸಣ್ಣ ಪ್ರೊಡ್ಯೂಸರ್ಗಳು ನಮ್ಮನ್ನು ಬರ್ತಿಲ್ಲ. ದೊಡ್ಡ ಪ್ರೊಡ್ಯೂಸರ್ಗಳು ಅವ್ರ ಲೆಕ್ಕಾಚಾರಗಳು ಬೇರೆ, ಅವ್ರಿಗೆ ಬೇಕಾಗಿರೋದು ಬೇರೆ. ಹೀಗಾಗಿ ನಮ್ಗೇನಾಗ್ತಾ ಬತ್ತು, ಈ ನಾಗರಾವು ಆದಮೇಲೆ ಸಿನಿಮಾಗಳು ನನಗೆ ಸಿಗೋದು ಕಷ್ಟ, ಯಾವ ಪ್ರೊಡ್ಯೂಸರ್ಗಳು ಇದು ಮಾಡೋದು ಕಷ್ಟ. ಬೆಂಗಳೂರಲ್ಲಿ ನನಗೆ ಹೆಂಗಾಗೋಗ್ಬಿಡ್ತು ಅಂದರೆ ತುಂಬ ಹಾಂಟಿಂಗ್ ಆಗೋಯ್ತು. ಈ ನಾಗರಾವುದು ಆಗಲಿ ಹಾಲಿವುಡ್ದಾಗಲಿ ಇದು ನನಗೆ ಸಮಸ್ಯೆಯಾಗೇ ಇತ್ತು. ಯಾವ ಡಿಸ್ಟ್ರಿಬ್ಯೂ ಯಾವ, ಆಮೇಲೆ ನಾನು ರಾಜ್ಕುಮಾರ್ ಅವ್ರ ಕಂಪ್ನಿಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ರಾಜ್ಕುಮಾರ್ ಅವ್ರ ಕಂಪ್ನಿಯವ್ರಿಗೆ ಕೊಟ್ಟಾಗ ಆಫರ್ ಕೊಟ್ಟಾಗ ನಾನು ಮಾಡಿಲ್ಲ. ಈಗ ನಾನು ಅವ್ರ ಹತ್ರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಸುದೀಪ್ ಹತ್ರ ಮಾತಾಡ್ತೀವಿ ಆ್ಯಕ್ಚುಲಿ. ಒಂದು ನರಸಿಂಹಲು ಅಂತ ಒಬ್ಬರು ಈಗ ಚೇಂಬರಲ್ಲೆಲ್ಲ ಇರ್ತಾರೆ ಅವರು, ಅವರು ಒಂದು ಅಡ್ವಾನ್ಸ್ ಮಾಡಿದ್ರು ಸುದೀಪಿಗೆ, ಮದುವೆ ಟೈಮಲ್ಲಿ ಮಾಡಿದ್ರಂತೆ ಸುದೀಪ್ ಅವ್ರು, ಮದುವೆ ಟೈಮಲ್ಲೇ ಮಾಡಿದ್ರಂತೆ. ಸೊ ಅವರು ನಮಗೆ ಒಬ್ಬರು ಅವ್ರ ಇನ್ನೊಬ್ಬರ ಕಡೆಯಿಂದ ಅವರು ನಮಗೆ ಪರಿಚಯ ಆಗಿ
ಸುದೀಪ್ ಅವ್ರಿಗೂ ಮುರಳಿಮೋಹನ್ಗೂ ಚೆನ್ನಾಗಿದೆ ಫ್ರೆಂಡ್ಶಿಪ್ಪು, ಡೇಟ್ ಸಿಗುತ್ತೆ ಅಂತೇಳಿ ನಾನು ನನ್ನನ್ನು ಕರ್ಕೊಂಡು ಸುದೀಪ್ ಅವ್ರ ಹತ್ರ ಹೋಗ್ತಾರೆ. ಸುದೀಪ್ ಅವ್ರ ಹತ್ರ ನಾನು ಮಾತಾಡ್ತೀನಿ, ಇದು ಎರಡನೇ ಸಲ ಇದು, ಆಫ್ಟರ್ ದಟ್ ಇವಾಗ ಮಾತಾಡ್ತಾ ಇರೋದು ಸುದೀಪ್ ಹತ್ರ. ಸೊ ಸುದೀಪ್ ಅವರು ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಆಗುತ್ತೆ, ಕತೆ ಓಕೆ ಆದರೆ ನಾನು ನಾಳೆ ಮಾಡ್ತೀನಿ ಅನ್ನೋ ಥರದಲ್ಲಿ ಅವರು ಕತೆ ರೆಡಿ ಮಾಡಬೇಕು. ಇಲ್ಲೇನಾಗ್ತಿದೆ, ಸುದೀಪ್ ಅವರು ಒಂದು ನಾಲ್ಕೈದು ದಿವಸಗಳ ಸಿಟ್ಟಿಂಗ್ಗಳೆಲ್ಲ ಆದಮೇಲೆ ಅವ್ರಿಗೆ ಹೇಳ್ತಾರೆ, ಕತೆ ಓಕೆ ಮಾಡಿದ್ರೆ ನಾಳೆ ನಾನು ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ನನಗೆ ಹೇಳ್ತಿದ್ದಾರೆ, ಸರ್ ಅವರು ಸ್ಮಾಲ್ ಪ್ರೊಡ್ಯೂಸರು, ಅವ್ರಿಗೊಂದು ಯಾವ್ದಾದ್ರು ಹಿಟ್ ಜೊತೆಯಲ್ಲಿ ಬಿಡಬೇಕು, ನಾವು ಒಂದು ಯಾವುದೋ ಹಿಟ್ ಆಗತ್ತೆ ಅಂದಲ್ಲ, ಅದ್ರ ನೆಕ್ಸ್ಟ್ ಅವ್ರನ್ನ ಬಿಟ್ಟರೆ ಅವ್ರಿಗೆ ಬಿಸ್ನೆಸ್ ಈಸಿ ಆಗುತ್ತೆ ಅಂತ ನನಗೆ ಹೇಳ್ತಾ ಇದ್ದಾರೆ. ಮತ್ತು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಮುರಳಿಮೋಹನ್ಗೆ ಅಡ್ವಾನ್ಸ್ ಮಾಡಿಬಿಡಿ, ನಾವು ಅವ್ರಿಗೆ ಕೂತ್ಕೊಂಡು ಕತೆನ ರೆಡಿ ಮಾಡ್ತೀವಿ. ಇಲ್ಲಿ ಇವ್ರಿಗೆ ಏನಾಗ್ತಾಯಿದೆ, ಸುದೀಪ್ ಅವ್ರಿಗೆ ಹೇಳಿದ್ರೇ ಅವ್ರು ಮಾಡೋದು, ಸುದೀಪ್ ಅವ್ರು ಅವ್ರ ಹತ್ರ ಏನು ಹೇಳ್ತಿದ್ರೆ ಆ ಕತೆ ರೆಡಿ ಆದರೆ ನಾಳೆ ಬೆಳಿಗ್ಗೆ ಮಾಡ್ತೀನಿ ಅಂತಿದ್ದಾರೆ. ಈ ಥರ ಒಂದು ಇದು ಬರುತ್ತೆ. ಆಮೇಲೆ ಒಂದು ಹಂತದಲ್ಲಿ ಹೇಳ್ತಾರೆ, ಸರ್ ಇವಾಗ ಏನಾಗಿದೆ ಅಂದರೆ ನರಸಿಂಹನೂ ಹೊಡಬಹುದು, ನಿಮ್ಮದು ಇವಾಗ ನಾಗರಾವ್ ಆಗಿದೆ ಸ್ವಲ್ಪ ಇದಾಗಿದೆ, ಸೊ ನಾನು ಈ ಪಿಕ್ಚರ್ನ ಎತ್ಕೊಂಡು ಹೋಗಬೇಕು, ಸೊ ಅದರಿಂದ ನಾವು ಕರೆಕ್ಟಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು ಅನ್ನೋ ಥರ ಅಂತಾರೆ. ಅಲ್ಲಿಗೆ ನನಗೆ ಅರ್ಥ ಆಗೋಗ್ಬಿಡುತ್ತೆ, ಅರ್ಥ ಆಗೋಗುತ್ತೆ, ನಾನು ಅದನ್ನು ಮಾಡಲ್ಲ, ಇನ್ನು ಆಯಿತು ನೋಡೋಣ ಯಾವಾಗತ್ತೋ ಅಂತ ನಾನು ಇದಾಗೋಗುತ್ತೆ. ಸೊ ಈ ಥರ ಆಗ್ತಾ ಇರುತ್ತೆ, ಪ್ರಯತ್ನಗಳು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆತ್ಮಗಳು ಉಪೇಂದ್ರ ಅವ್ರ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲ ಇಲ್ಲ. ಅವತ್ತು ಮುಗಿದ್ಮೇಲೆ ಅವತ್ತೇನು ನಾನು ನಮಸ್ಕಾರ ಮಾಡಿ ಬಂದ್ಬಿಟ್ಟೆ. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಭೇಟಿ ಆಗಿದ್ರೆ ನೀವು ಸಿನಿಮಾ ರಿಲೀಸ್ ಆದಮೇಲೆ ಫೋನಲ್ಲಿ ಇದ್ವಿ, ಫೋನಲ್ಲಿ ಇದ್ವಿ, ಪಿಕ್ಚರ್ದು ರಿಪೋರ್ಟ್ ಹೆಂಗಿದೆ, ಅಲ್ಲಿ ಹೆಂಗಿದೆ, ಇಲ್ಲಿ ಹೆಂಗಿದೆ, ಆ ರಿಲೀಸ್ ಆದಾಗ ಎಲ್ಲ ಕಡೆ ಹೆಂಗಿದೆ, ಎಲ್ಲ ಥಿಯೇಟ್ರ್ ಸುತ್ತಾ ಇದ್ನಲ್ಲ ನಾನು, ಅಷ್ಟು ಥಿಯೇಟ್ರದ್ದು ರಿಪೋರ್ಟ್ಗಳೆಲ್ಲ ನಾನು ಕೊಡ್ತಾ ಇದ್ದೆ ಹೊರತು. ಆಮೇಲೆ ನನಗೆ ಮೋಸ್ಟ್ ಪ್ರಾಬ್ಲಿ ಆಮೇಲೆ ಅವರು ಯಾವುದೋ ಶೂಟಿಂಗಿಗೆ ಫಾರಿನ್ ಕೊಟ್ಟೋದ್ರು ಅನ್ಸುತ್ತೆ ಅವರು, ಹಾಗಾಗಿ ನನಗೆ ಇದಾಗಲಿಲ್ಲ. ಆಮೇಲೆ ನನಗೆ ಗೊತ್ತಿತ್ತು ಮುಗೀತಲ್ಲ ಇನ್ನೇನಿದೆ ಅಲ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ, ನಾನು ಹೋಗಲಿಲ್ಲ. ನಾನು ಇಲ್ಲಿ ಏನಂದರೆ ಬೇರೆ ಇಂಡಸ್ಟ್ರಿನಲ್ಲಿ ಟ್ರೈ ಮಾಡಬೇಕು, ಪಿಕ್ಚರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನನಗೆ ಗೊತ್ತಿತ್ತಲ್ಲ ನಿಮ್ಗೆ, ನಾನು ಮೊದಲೆಲ್ಲ ಏನು ಹೇಳಿದ್ರು ಅಷ್ಟೆಲ್ಲ ನನ್ನ ಸಮಸ್ಯೆಗಳು ಈಗ ನನ್ನ ತಲೆಯಲ್ಲಿ ಇರುತ್ತೆ. ಇಂಡಸ್ಟ್ರೀಲಿ ಹಂಗೆ ಇರುತ್ತೆ. ಬಜಾರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನಾವು ನಮ್ಮ ಎದುರುಗಡೆ ಹೇಳಲ್ಲ, ಬಟ್ ನಾವು ಹೋದ್ಮೇಲೆ ನಮ್ಮ ಮೇಲೆ ಹೇಳ್ತಾರೆ. ಯಾರು ಫ್ಯಾಕ್ಟ್ಗಳನ್ನ ಡೈರೆಕ್ಟಾಗಿ ಹೇಳಲ್ಲ ಅವರು, ಬಿಕಾಸ್ ದಿ ಹಾಲಿವುಡ್ ಹೋಗಿರೋದು ಇದಾಗಿರೋದು ಇವೆಲ್ಲ ಬಂದು ಅದು ಕೌಂಟ್ ಆಗುತ್ತೆ, ಅದು ನೆಕ್ಸ್ಟ್ ಪಿಕ್ಚರ್ ಮಾಡುವಾಗ ಕೌಂಟ್ ಆಗುತ್ತೆ. ಏನಾಗುತ್ತೆ, ನೀವು ಕತೆ ಎಲ್ಲ ಓಕೆ ಮಾಡಿ ಬಂದಿರ್ತೀರ ಅಂದ್ಕೊಳ್ಳಿ, ಆ ವ್ಯಕ್ತಿ ಹೋಗಿ ಗಾಂಧಿನಗರದಲ್ಲಿ ಯಾರ ಹತ್ರನೂ ಮಾತಾಡಿದಾಗ ಅವ್ರು ಬೇರೆ ಥರ ಹೇಳ್ಬಿಡ್ತಾರೆ, ಆವಾಗ ಅವರು ಬ್ಯಾಕ್ಔಟ್ ಆಗ್ಬಿಡ್ತಾರೆ. ದಿಸ್ ಪ್ರಾಬ್ಲಮ್ ಇದು ಇದ್ದೇ ಇರುತ್ತೆ. ಸಕ್ಸಸ್ ಆದಾಗ ಈ ಪ್ರಾಬ್ಲಮ್ ಇರಲ್ಲ, ಅವಾಗ ಸಕ್ಸಸ್ ಆದಾಗ ಅದು ಹಂಗೆ ಹೋಗ್ತಾ ಇರುತ್ತೆ. ಸೊ ಇದಂಗೆ ಆಗುತ್ತೆ. ಆಮೇಲೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಒಂದಾಗುತ್ತೆ. ಕೊನೆಗೆ ಕಷ್ಟ ಆಗ್ಬಿಡುತ್ತೆ ನನಗೆ. 2003 ಆಗೋಯ್ತು, 14 ಪ್ಲಸ್ 20-35 ವರ್ಷ ಆಗೋಯ್ತು ನನಗೆ ವಯಸ್ಸು, 35 ಇಯರ್ಸ್ ಆಗೋಯ್ತು. ಮನೆಯಲ್ಲೂ ಐ ಹ್ಯಾವ್ ಲಾಸ್ಟ್ ಕ್ರೆಡಿಬಿಲಿಟಿ, ಮನೆಯಲ್ಲಿ ನಮಗೆ ಅದು ಹೊಟ್ಟೋಗುತ್ತೆ, ಅವ್ರಿಗೆ ಇದಾದಾಗಲೇ ಹೊಟ್ಟೋಗುತ್ತೆ, ಕುಸುಮ ಬಾಲೆ ಮುದ್ದಾಗಲೇ ಅದು ಹೊಟ್ಟೋಗುತ್ತೆ. ಏನೋ ಹೇಳ್ತಾನೆ, ಯಾವುದು ಮಾಡಲ್ಲ, ಏನು ಅಂತ ಮಾಡೋಕ್ಕಾಗಲ್ಲ, ಇವನಿಗೆ ಅಷ್ಟೇ ಬಿಟ್ಬಿಡ್ತಾರೆ ಅವರು, ಇದನ್ನು ಏನು ಮಾಡೋಕ್ಕಾಗಲ್ಲ, ಅವನ ದಾರಿ ಅವನಿಗೆ ಅಂತ ಬಿಟ್ಬಿಡ್ತಾರೆ ಅವ್ರಿಗೆ. ಸೊ ಅದರಿಂದ ಮದುವೆಗಳಾಗಲಿ ಮಕ್ಕಳಾಗಲಿ ಅದೆಲ್ಲ ಏನು ಅಜೆಂಡಾಯಿಂದ ಹೊರಗಡೆಗೆ ಎತ್ತಾಕ್ಬಿಡ್ತೀನಿ, ಎಸ್ಪೆಷಲಿ ಆಫ್ಟರ್ ದಿ ನಾಗರಾವ್ ಮುಗಿದ್ಮೇಲೆ ತೆಗೆದಾಕ್ಬಿಡ್ತೀನಿ ಅದನ್ನು ಮುಗಿತು. ಇನ್ನು ನಾವು ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ. 15 ವರ್ಷ ಸಿನಿಮಾ ಮಾಡಿದ್ವಿ, ಬೇರೆ ಏನೂ ಗೊತ್ತಿಲ್ಲ. ನಮ್ಮಲ್ಲಿ ಬಂದವರು ಕೆಲವರು 3-3 ವರ್ಷ ಇದ್ದು ಹೊಟ್ಟೋಗ್ಬಿಟ್ರು. ಉಪೇಂದ್ರ ಟೈಮಲ್ಲಿ ಬಂದವರು ನಮ್ಮ ಫ್ರೆಂಡ್ ಸರ್ಕಲ್ ಇದ್ದವರು ಹೊಟ್ಟೋಗ್ಬಿಟ್ಟು ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಥರ ಆಗಿದ್ರು, ಅಲ್ಲಿ ಯಾವುದೋ ಕೆಲಸಗಳಿಗೆ ಸೇರ್ಕೊಂಬಿಟ್ರು. ಈಗ ರಾಜಾರಾಮ್ ಹೋಗಿ ಯಾವುದೋ ಕೆಲಸದಲ್ಲಿ ಸೇರ್ಕೊಂಬಿಟ್ಟ, ಸೆಟ್ಲ್ ಆಗ್ಬಿಟ್ಟ. ಅವನು ಆರಾಮಾಗಿ ಇವಾಗ ಕೆಲಸ ಮಾಡ್ಕೊಂಡಿದ್ದಾನೆ. ಜೋಶಿ ಏನೋ ಅಲ್ಲೆಲ್ಲ ಇನ್ನು ಬೇರೆ ಕಡೆ ಕೆಲಸಕ್ಕೆ. ಸೊ ಯಾರ್ಯಾರಿದ್ರು ಎಲ್ಲರೂ ದೇ ವೆಂಟ್ ಆಫ್ ಬಿಕಾಸ್ ಆಫ್ಟರ್ ಉಪೇಂದ್ರ. ಉಪೇಂದ್ರ ಸ್ಟಾಪ್ಡ್ ಡೈರೆಕ್ಟಿಂಗ್, ಉಪೇಂದ್ರ ಡೈರೆಕ್ಷನ್ ಮಾಡೋದು ನಿಲ್ಲಿಸ್ಬಿಟ್ರು. ಸೊ ಯಾವಾಗ ಉಪೇಂದ್ರ ಡೈರೆಕ್ಟ್ ಮಾಡೋದು ನಿಲ್ಲಿಸ್ಬಿಟ್ರು, ಆಲ್ ಆಫ್ ಎ ಸಡನ್ ನಮಗೆಲ್ರಿಗೂ ಬ್ಲ್ಯಾಂಕೆ. ಈಗ ನಮಗೆ ನನಗಾದರೂ ಒಂದು ಸಿನಿಮಾ ಮಾಡಿದ್ದೆ ಇನ್ನೆಲ್ಲೋ ಟ್ರೈ ಮಾಡಬೇಕು ಅಂತ. ಬೇರೆಯವ್ರು ಬಂದಿದ್ದಾರಲ್ಲ ಅವ್ರಿಗೆಲ್ಲ ಏನು ಉಪೇಂದ್ರ ಡೈರೆಕ್ಷನ್ ಮಾಡಿದ್ರೆ ಇರುತ್ತೆ ಕೆಲಸ, ಉಪೇಂದ್ರ ಡೈರೆಕ್ಷನ್ ಮಾಡಲಿಲ್ಲ ಏನು ಕೆಲಸ ಇರುತ್ತೆ, ಏನು ಕೆಲಸ ಇರಲ್ವಲ್ಲ. ಸೊ ದಟ್ ವೇ ದೇ ಹ್ಯಾಡ್ ಟು ಲುಕ್ ಔಟ್ ಫಾರ್ ದೇರ್ ಓನ್ ಲೈಫ್ ಅಂತ ಹೊಟ್ಟೋದ್ರೆಲ್ಲ. ಸೊ ಈ ಥರ ಆಗೋಯ್ತು. ಸೊ ಈ ಟೈಮಲ್ಲಿ ಇರೋವಾಗ ಏನಾಯಿತು ನನಗೆ, ಸ್ವಲ್ಪ ಬೇರೆ ಏನಾದ್ರು ಬದುಕಿಗೆ ದಾರಿ ನೋಡೋಣ, ಸಂಪಾದನೆಗೆ ಏನಾದ್ರು ಒಂಚೂರು ದಾರಿ ಮಾಡ್ಕೊಳ್ಳೋಣ. ಸಿನಿಮಾ ಬಿಡೋಕ್ಕೂ ಪೂರ್ತಿ ಮನಸ್ಸಿಲ್ಲ,
ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟೇ, ಅದು ಬಿಡಕ್ಕೆ ಪೂರ್ತಿ ಮನಸ್ಸಿಲ್ಲ, ಇಟ್ಕೊಳಕ್ಕೆ ಆಗ್ತಾ ಇಲ್ಲ, ಸಂಪಾದನೆ ಇರಲ್ಲ, ಏನು ಮಾಡೋದು ಅಂತ ಒಂಚೂರು ಇರಬೇಕಾದ್ರೆ ನನಗೆ ಇನ್ನೊಬ್ಬ ಫ್ರೆಂಡ್, ಹಳೆ ಫ್ರೆಂಡು ಚಂದ್ರಶೇಖರ್ ಶೇಖಿ ಅಂತ ಒಬ್ಬ ಫ್ರೆಂಡ್ ಆಗ್ತಾನೆ, ಇರ್ತಾನೆ, ಅವ್ರ ಮನೆಗೆ ಹೋಗಿ ಬರ್ತಾ ಇರ್ತೀನಿ. ಅವರು ಫ್ರೆಂಡ್ ಒಬ್ಬರು ರೂಪ್ ಕುಮಾರ್ ಬಾಬು ಅಂತ ಒಬ್ಬರು ನನಗೆ, ಈ ಬಿಕಮ್ಸ್ ಸ್ಪಿರಿಚುವಲ್ ಗೈಡ್ ಫಾಸು, ಮುಂದೆ ನನಗೆ ಸ್ಪಿರಿಚುವಲ್ ಗೈಡು ಆಗ್ತಾರೆ ಅವರು, ಅವ್ರ ದೇವಸ್ಥಾನ ಎಲ್ಲ ಇರೋರು. ಅವ್ರ ಕಡೆ ಇಲ್ಲಿಂದ ಏನಾಗಿರುತ್ತೆ, ಅವ್ರು ಐರನ್ ಅವ್ರು ಗೊತ್ತಲ್ಲ ನಿಮಗೆ, ಅದರದೊಂದು ಚೂರು ಅವ್ರದ್ದೊಂದು ಕಂಪನಿ ಒಂದಿರುತ್ತೆ ತಿರುಪತಿನಲ್ಲಿ. ಸೊ ಅವರೆಲ್ಲ ಏನು ಮಾಡ್ತಾರೆ, ಇದರಲ್ಲಿ ಸ್ವಲ್ಪ ಓಡಾಡೋ, ಒಂದು ಸ್ವಲ್ಪ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ಮೈನಿಂಗು ಹಿಂಗೆಲ್ಲ ಓಡಾಡಿ ಒಂಚೂರು ಏನಾದ್ರು ವ್ಯವಹಾರ ಮಾಡಿಬಿಟ್ರೆ, ಮೀಡಿಯೇಷನ್ ಮಾಡಿಬಿಟ್ಟು ಒಂಚೂರು ಬ್ರೋಕರೇಜ್ ಮಾಡಿದ್ರೆ ಲೈಫ್ ಒಂಚೂರು ಸೆಟ್ಲ್ ಆಗುತ್ತೆ, ಯಾವಾಗ ಏನಾರು ಮಾಡ್ಬೋದು ಅಂಥೇಳಿ ಅವ್ರ ಜೊತೆ ನಾನೊಂದು ಓಡಾಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಮೈನ್ಸ್, ಐರನ್ ಓರ್ ಮೈನ್ಸ್. ಓಹೋ, ಐರನ್ ಓರ್ ಮೈನ್ಸ್ ಕಂಪ್ಲೀಟ್ ಫುಲ್ ಬೇರೆ ಡೈರೆಕ್ಷನ್ನೇ. ಆದರೆ ನಾವು ಎಲ್ಲೋದ್ರೂ ಸಿಂಹ ಬಿಡಲ್ವಲ್ಲ, ಅದು ಕತೆ ತಗೋತಾ ಇರ್ತೀನಿ, ಅಲ್ಲಿಂದ ಕತೆ ತಗೋತಾ ಇರ್ತೀನಿ, ಓದ್ ಕಡೆಯಿಂದ ಕತೆ ತಗೋತಾ ಗೊತ್ತಾಯ್ತು. ಸೊ ನಾನೇನು ಮಾಡ್ತೀನಿ, ಏನದು ನೋಡೋಣ ಅಂತ ಫಸ್ಟ್ ಓಡಾಟ ಸ್ಟಾರ್ಟ್ ಮಾಡ್ತೀನಿ. ಅದು ಏನದು ಅಂತ, ಇಲ್ಲಿಂದ ತಿರುಪತಿಗೆ ಹೋಗೋದು ಬರೋದು ಇಲ್ಲ, ಅದು ಅಲ್ಲಿ ನನಗೆ ಮಿನರಲ್ಸ್ ಎಲ್ಲ ಏನು ಅಂತ ಗೊತ್ತಾಗುತ್ತೆ, ಐರನ್ ಓರು, ಇನ್ನೊಂದೇನಿದೆ ಬಾಕ್ಸೈಟು, ಮ್ಯಾಂಗನೀಸು, ಇವೆಲ್ಲ ಏನು ಅಂತ ಪರಿಚಯ ಆಗ್ತಾ ಬರುತ್ತೆ ನನಗೆ. ಓಹೋಹೋ ಹಿಂಗೆಲ್ಲ ಇದೆಯಾ ಅಂತ. ಆಗ ನನಗೆ ಐರನ್ ಓರು ಅನ್ನೋ ಫೀಲ್ಡ್ ಏನು, ಅದು ಎಷ್ಟು ಟೇಕಾಫಲ್ಲಿದೆ, ಭೂಮಲ್ಲಿದೆ, ಮುಂದಕ್ಕೆ ಅದು ಏನಾಗುತ್ತೆ ಅನ್ನೋದು ಅರಿವು ಬರುತ್ತೆ ನನಗೆ. ಚೈನಾದಲ್ಲಿ ಒಲಿಂಪಿಕ್ಸ್ ನಡೀತದೆ, ಅದಕ್ಕೆ ಇಲ್ಲಿಂದ ಐರನ್ ಓರ್ ಇಂಪೋರ್ಟ್ ನಡೀತಾ ಇದೆ ಅನ್ನೋದು ನಮಗೆ ಅವಾಗ ಗೊತ್ತಾಗುತ್ತೆ. ಆ ಫೀಲ್ಡ್ ನೋಡ್ತೀನಿ ಸರ್, ಅಲ್ಲಿ ಒಂದು ಸುಮಾರು ಏನೇನು ಗೊತ್ತಾಗುತ್ತೆ ನನಗೆ ಅಂದರೆ, ದ ಕರಪ್ಷನ್ ಪಾರ್ಟ್ ಆಫ್ ಐರನ್ ಓರ್ ಫೀಲ್ಡ್ ಹೆಂಗೆ ಕಣ್ಣು ಕಾಣಿಸುತ್ತೆ ಅಂದರೆ, ನನಗೆ ಮೈನ್ ಹೆಡ್ಡಿಂದ ಹಿಡಿದು ಸಂಡೂರ್ ಮೈನ್ ಹೆಡ್ಡಿಂದ ಹಿಡಿದು ಗೋವಾವರೆಗೂ ನಾನು ಟ್ರಾವೆಲ್ ಮಾಡ್ತೀನಿ. ಓಕೆ ಓಕೆ. ತಿರುಪತಿನಲ್ಲಿ ಅವ್ರ ಮೈನ್ಸ್ ಇದ್ದಿದ್ದು ಕಡಪದಲ್ಲಿ, ಕಡಪದಲ್ಲಿ ಈಗಲೂ ಇದೆ ಅವ್ರದ್ದು ಅಲ್ಲಿ ಮೈನ್ಸ್ ಅಂತ. ಅಲ್ಲಿ ಹೆಂಗಿದೆ ಮೈನ್ಸು, ಸಂಡೂರಲ್ಲಿ ಹೆಂಗಿದೆ, ಹಾಸ್ಪಿಟಲ್ ಏನು ವ್ಯವಹಾರ ನಡೆಯುತ್ತೆ, ಈ ಥರ ನಾನು ಆ ಫೀಲ್ಡು ಓಡಾಡ್ತಾ ಓಡಾಡ್ತಾ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮೈನ್ಸ್ಗಳಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಲ್ಲಿ ಸಕ್ರಮ ಮೈನ್ಸ್ ಇದೆ, ಎಲ್ಲಿ ಅಕ್ರಮ ಮೈನ್ಸ್ ಇದೆ ಗೊತ್ತಾಗುತ್ತೆ. ಎಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ಎಲ್ಲಿ ಗೌರ್ಮೆಂಟ್ಗೆ ಕೊಡ್ತಾ ಇರೋದು ಪೀನಟ್ಸ್ ಅವರು, ಅದು ಸೇಲ್ ಆಗ್ತಾ ಇರೋದು 2500 ರೂಪಾಯಿ ಪರ್ ಟನ್ನು ಚೈನಾದಲ್ಲಿ. ಚೈನಾಗೆ ಹೋಗ್ತಾ ಇರೋದು 2500 $52 ಅವಾಗ ಪರ್ ಟನ್. ಇಲ್ಲಿ ಗೌರ್ಮೆಂಟ್ಗೆ ಬರ್ತಿರೋದು ಭಾಳ ಪೀನಟ್ಸು, ಸಮ್ವೇರ್ ಅರೌಂಡ್ 50-60 rupees, ಅದು ಕರೆಕ್ಟ್ ನೆನಪಿಲ್ಲ ಫಿಗರ್ ನನಗೆ, ಅಷ್ಟು ಗೌರ್ಮೆಂಟಿಗೆ ಬರುತ್ತೆ, ಮಿಕ್ಕಿದ್ದೆಲ್ಲ ಹೆಂಗೆಂಗೆ ಹೋಗುತ್ತೆ ಅಂತ ಒಂದು. ನೆಕ್ಸ್ಟು ಆ ಟ್ರಾವೆಲಿಂಗಲ್ಲಿ ನನಗೆ ಆ ಜನಗಳದು, ಆಮೇಲೆ ನನಗೆ ಗೊತ್ತಾಗುತ್ತೆ ಗಾಂಧಿನಗರದಲ್ಲಿ ಸಿನಿಮಾ ಮಾಡೋರು ಎಷ್ಟು ಜನ ಇದ್ದಾರೆ, ಸಿನಿಮಾ ಮಾಡದೆ ಬೇರೆ ಏನೇನೋ ಮಾಡೋರು ಎಷ್ಟು ಜನ ಇದ್ದಾರೆ ಅಂತ. ಇವೆಲ್ಲ ಗಾಂಧಿನಗರದಲ್ಲೇ ಆಗ್ತಾ ಇರುತ್ತೆ ಬಾಬಾ. ಆ ಗಾಂಧಿನಗರದಲ್ಲಿ ಸಿನಿಮಾ ಮಾಡೋರು ಕಡಿಮೆ ಅನ್ನೋದು ನನಗೆ ಕಾಣಿಸುತ್ತೆ. ತುಂಬ ಜನ ಇದಾರಲ್ಲ ಗಾಂಧಿನಗರಲ್ಲಿ, ಅವರೆಲ್ಲ ಬೇರೆ ವ್ಯವಹಾರಗಳು ಮಾಡ್ತಾ ಇರ್ತಾರೆ ಸರ್, ಒಂದು ಮಾಯಾ ಬಜಾರ್ ಅದು, ಅದೇನೋ RP ಅಂತೆ, ರೈಸ್ ಪುಲ್ಲಿಂಗ್ ಅಂತೆ, ಅದೇನೋ ನಿಧಿ ಅಂತೆ, ಈ ಥರದ್ದೊಂದು ಕೆಟ್ಟ ಲೋಕ ಇದೆ, ಈ ಥರ ಒಂದು ಮಾಯಾ ಲೋಕ. ಇವರೇ ಜಾಸ್ತಿ ಇದಾರಲ್ಲಿ ಗಾಂಧಿನಗರದಲ್ಲಿ, ಯಾವ ಹೋಟ್ಲಲ್ಲಿ ನೋಡಿದ್ರು ಇರ್ತಾರೆ. ಆಮೇಲೆ ಐರನ್ ಓರಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ, ಇದು ದೊಡ್ಡ ದಂಧೆ ನಡೀತಾ ಇದೆ. ಆಮೇಲೆ ಅಲ್ಲಿ ಒಂದಷ್ಟೆಲ್ಲ ವಿಚಾರಗಳೆಲ್ಲ ಗೊತ್ತಾಗಿ ಬರುತ್ತೆ, ಒಂದೂವರೆ ವರ್ಷ. ಬಟ್ ಪ್ಯಾರಲಾಗಿ ನಾನು ಸಿನಿಮಾ ಪ್ರಯತ್ನಗಳು ಮಾಡ್ತಾನೆ ಇರ್ತೀನಿ, ಎಲ್ಲೋದ್ರೂ ನಾನು ಮಾಡ್ತಾನೆ ಇರ್ತೀನಿ. ನಾನು ಎಲ್ಲೋದ್ರೂ ಏನಂದರೆ ಕತೆ ಹುಡುಕ್ತಾ ಇರ್ತೀನಿ ಅಲ್ಲಿ, ನಂಗೆ ಅದರಲ್ಲೊಂದು ಕಥೆನೂ ಸಿಗುತ್ತೆ, ಅದರಲ್ಲಿ ಅಲ್ಲಿ ಒಂದು ಕಥೆನೂ ಸಿಗುತ್ತೆ ನನಗೆ, ಈ ಜರ್ನಿನಲ್ಲಿ ಒಂದು ಒಳ್ಳೆ ಕತೆ ಸಿಗುತ್ತೆ ನನಗೆ, ಅದ್ರ ಬೇಸ್ ಮೇಲೆ ಕತೆ ಮಾಡ್ಬೋದು ಅಂತ ನನಗೆ ಗೊತ್ತಾಗತ್ತೆ. ಈ ಕಡೆ ಸಿನಿಮಾ ಟ್ರೈನು ನಾನು ಮಾಡ್ತಾ ಇದ್ದೀನಿ ಅಂತ ಒಂದು ಇದಿರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ತವರಿಗೆ ಬಾತಂಗಿ ಕರ್ನಾಟಕದಲ್ಲಿ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗ್ಬಿಡುತ್ತೆ. ಅದರದ್ದು ತೆಲುಗು ವರ್ಷನ್ನು ಪುಟ್ಟಿನ್ ಟಿಕಿರಾಚಲ್ಲಿ ಅಂತ ಹೈದ್ರಾಬಾದಲ್ಲಿ ಮಾಡ್ತಾ ಇರ್ತಾರೆ. ಆಮೇಲೆ ನನಗೇನಾಗಿರುತ್ತೆ ಅಂದರೆ, ಅಜಯ್ ಕುಮಾರ್ ಗೊತ್ತಲ್ವ ನಿಮಗೆ ರೈಟ್ರು, ಇವರು ನನಗೆ ನನಗೂ ಹೆಣ್ತಿ ಬೇಕು ಇಂದ ಪರಿಚಯ ಆಗಿದ್ದು, ಅದರಲ್ಲಿ ಅವ್ರು ಒನ್ ಆಫ್ ದ ಹೀರೋ ನನಗೂ ಹೆಣ್ತಿ ಬೇಕು ಅಲ್ಲಿ. ನಾನು 95 ತೆಲುಗು ಓಮ್ ಮುಗಿಸ್ಕೊಂಡು ಬಂದಾಗ ನನಗೆ ಜಾಸ್ತಿ ಡೈಲಾಗುಗಳು ಬರೆಯೋಕ್ಕೆ ಸಿಕ್ತಲ್ಲ, ಅವೆಲ್ಲ ಅಜಯ್ ಕುಮಾರ್ ಅವ್ರ ಪಿಕ್ಚರ್ಗಳೇ, ಅವರೇ ನನಗೆ ಕೊಡ್ತಾ ಬಂದಿದ್ದು. ಇಲ್ಲೇನಾಗುತ್ತೆ, ನಾಗರಾವು ಆದಮೇಲೆ ನನಗೆ ಲಾಲಿಯಾಡು ಪಿಕ್ಚರ್ ಸಿಗುತ್ತೆ. ಲಾಲಿಯಾಡು ಸರಗೋವಿಂದ್ ಅವ್ರದ್ದು ಪ್ರೊಡಕ್ಷನು, ದರ್ಶನ್ ಹೀರೋ, ಹೆಚ್ ವಾಸು ಡೈರೆಕ್ಟ್ರು, ಅಜಯ್ ಕುಮಾರ್ ಅವ್ರದ್ದು ಕತೆ. ಆ ಕತೆಗೆ ನಾನು ಡೈಲಾಗ್ಸ್ ಬರೀತೀನಿ. ದಟ್ ಈಸ್ ಒನ್ ಆಫ್ ದಿ ಸಿನಿಮಾ ವಿಚ್ ಐ ಹ್ಯಾಡ್ ಎ ವೆರಿ ಗುಡ್ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ಖುಷಿಯಾಗಿತ್ತು ಬರವಣಿಗೆಯಲ್ಲಿ. ಅದು ಸ್ಟೇಟಲ್ಲಿ ಅವಾರ್ಡು ತೊಗೊಳತ್ತದು, 2nd best film ಏನೋ ಅವಾರ್ಡ್ ತೊಗೊಳತ್ತದು.
ಅದೊಂದು ಒಳ್ಳೆಯ ಕೆಲಸ ಆಗಿರುತ್ತೆ. ಆಮೇಲೆ ನನಗೆ ಎಮ್ ಎಸ್ ರಾಜಶೇಖರ್ ಅವರು ತುಂಬ ಪರಿಚಯ ಆಗಿರ್ತಾರೆ. ಮೊದಲೇ ಒಂದು ಸಲ ಅವ್ರಿಗೆ ಡೈಲಾಗ್ ಬರೆದಿರ್ತೀನಿ, ಕಾಮಿಡಿ ಎಕ್ಸ್ಪ್ರೆಸ್ ಅಂತ ಒಂದು, ಡಕೋಟಾ ಎಕ್ಸ್ಪ್ರೆಸ್ ಆದಮೇಲೆ ಕಾಮಿಡಿ ಎಕ್ಸ್ಪ್ರೆಸ್ ಅಂತ ಒಂದು ಸಬ್ಜೆಕ್ಟ್ ಮಾಡ್ತಾರೆ. ಆ ಸಬ್ಜೆಕ್ಟ್ಗೆ ನಾನು ಸ್ಕ್ರಿಪ್ಟ್ ಮಾಡಿ ಡೈಲಾಗ್ ಮಾಡಿಕೊಡ್ತೀನಿ. ಸೊ ಎಲ್ಲ ಒಂದು ಕಡೆ ಇವೆಲ್ಲ ದುಡ್ಡುಗಳು ಬರ್ತಾ ಇರೋದು ಒಂದಿರುತ್ತೆ. ಈ ಮಧ್ಯೆ ಒಂದು ನಿಮ್ಗೆ ಹೇಳಿಲ್ಲ, ಮರ್ತಿದ್ದೇನೆಂದರೆ ಈ ಡಕೋಟಾ ಎಕ್ಸ್ಪ್ರೆಸ್ಸಲ್ಲಿ ಓಂ ಪ್ರಕಾಶ್ ಅವರು ಮಾಡಿದಾರಲ್ಲ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸ್ಬೇಕು ಅಂತ ಎಮ್ ಎಸ್ ರಾಜಶೇಖರ್ ಪ್ಲ್ಯಾನ್ ಮಾಡಿರ್ತಾರೆ. ಅವ್ರು ನನ್ನ ನೋಡಿರ್ತಾರೆ ಮುರಳಿ ಹತ್ರ ಮಾಡಿಸೋಣ ಅಂತ. ಅದು ನನಗೆ ಯಾಕೆ ಸಿಗಲ್ಲ ಅವಾಗ ಅಂದರೆ ಸೇಮ್ ಟೈಮಲ್ಲಿ ರೇಸ್ ಕಾರ್ದು ಶೂಟಿಂಗ್ ಇರುತ್ತೆ ಇಲ್ಲಿ ಮೆಡ್ರಾಸಲ್ಲಿ, ಸೇಮ್ ಪ್ರೊಡ್ಯೂಸರು ರಾಕ್ಲೇನ್ ಅವರೇ. ಸೊ ರಾಕ್ಲೇನ್ ಅವ್ರು ಏನು ಹೇಳ್ತಾರೆ, ಇಲ್ಲಿ ಮಾಡಿಸ್ಬಿಟ್ರೆ ಆಮೇಲೆ ಆ ಪಿಕ್ಚರ್ಗೆ ಅದೇ ಆಗ್ಬಿಡುತ್ತೆ, ಬೇಡ ಅಂಥೇಳಿ ಓಂ ಪ್ರಕಾಶ್ ಹತ್ರ ಮಾಡಿಸಿರ್ತಾರೆ. ಸೊ ಹಾಗಾಗಿ ನನಗೆ ಕಾಮಿಡಿ ಎಕ್ಸ್ಪ್ರೆಸ್ಸಲ್ಲಿ ಮಿಸ್ ರಾಜಶೇಖರು ಮಾಡಿಸ್ತಾರೆ, ಆ್ಯಕ್ಟಿಂಗು ಮಾಡಿಸ್ತಾರೆ, ಸ್ಕ್ರಿಪ್ಟು ಮಾಡ್ತೀನಿ ಅದು. ಸೊ ಇದು ನಡೀತಾ ಇರತ್ತೆ ಈ ಕಡೆ. ನನಗೆ ದರ್ಶನ್ ನನಗೆ ಪರಿಚಯ ಆಗೋದು ಆ ಥರ, ನನಗೆ ಯಾವುದು ಲಾಲಿಯಾಡು ಸೆಟ್ಗೆಲ್ಲ ಹೋಗ್ತಾ ಇರ್ತೀನಿ. ದರ್ಶನ್ನು ನನಗೆ ಹೆಂಗೆ ಫಸ್ಟ್ ಪರಿಚಯ ಆಗಿದ್ದು, ಪಿ ಎನ್ ಸತ್ಯ ನನಗೆ ಪ್ರಜ್ವಲ್ ಹೋಟ್ಲ್ ಹತ್ರ ಮೆಜೆಸ್ಟಿಕ್ ಮಾಡುವಾಗ ದರ್ಶನ ಪರಿಚಯ ಮಾಡಿಸಿರ್ತಾರೆ. ಫಸ್ಟ್ ಫಿಲ್ಮ್ ಇನ್ನು ಅದು ಶೂಟಿಂಗ್ ಮಾಡಿ ಬರ್ತಾ ಇರ್ತಾರೆ. ಆವಾಗ ಪ್ರಜ್ವಲ್ ಹೋಟ್ಲ್ ಹತ್ರ ನಾನು ಹೋಗಿರ್ತೀನಿ, ಪಿ ಎನ್ ಸತ್ಯ ನನಗೆ ಹಳೆ ಫ್ರೆಂಡು, ಅವ್ರು ನನಗೆ ಪರಿಚಯ ಮಾಡಿಸಿರ್ತಾರೆ ದರ್ಶನ್. ಆಗಲೇ ನಾನು ನೋಡಿರ್ತೀನಿ ಒಳ್ಳೆ ಹೈಟು ಸಖತ್ತಾಗಿದ್ದಾರೆ ಹೀರೋ ಅಂದ್ಬಿಟ್ಟು. ಆಮೇಲೆ ನಾನು ಲಾಲಿ ಹಾಡುನಲ್ಲಿ ದರ್ಶನ್ ಪರಿಚಯ ನನಗೆ ಚೆನ್ನಾಗಿ ಆಗುತ್ತೆ, ತುಂಬ ಕ್ಲೋಸ್ ಆಗ್ತೀವಿ. ಆಮೇಲೆ ಈ ಪುಟ್ಟಿನ ಟ್ರಿರಾಚಲ್ಲಿದ್ದು ಆಂಧ್ರದಲ್ಲಿ ತೆಲುಗು ವರ್ಷನ್ ನಡೀತಾ ಇದೆ. ಸೊ ಈ ಕರ್ನಾಟಕದಲ್ಲಿ ನನಗೊಂದು ಅರ್ಥ ಆಗ್ಬಿಡುತ್ತೆ, ಎಲ್ಲೋದರೂ ಗಿಟ್ಟಾಗ್ತಾ ಇಲ್ಲ, ಟೇಕ್ ಆಫ್ ಆಗುತ್ತೆ, ಆಮೇಲೆ ಯಾರೋ ಒಬ್ರು ಏನೋ ಹಾಕ್ಬಿಡ್ತಾರೆ, ಈ ನಾಗರಾವ್ ಮಾತ್ರ ಹೇಳ್ತಾರೆ, ಹಾಲಿವುಡ್ ಅಂತ ಹೇಳ್ತಾರೆ, ಇನ್ನೇನೋ ಒಂದು ಹೇಳಿ ನಿಂತಿದೆ ಪಿಕ್ಚರು, ಕುಸುಮಬಾಲಿ ಎಲ್ಲವೂ ಸೇರ್ಕೊಳತ್ತಲ್ಲ ಒಂದು. ಆದ್ದರಿಂದ ಬೇಡ ತೆಲುಗುನಲ್ಲಿ ಟ್ರೈ ಮಾಡೋಣ, ಎಲ್ಲರೂ ನಮ್ಮವ್ರು ಗೊತ್ತಿರಲ್ಲ, ನಮ್ಮ ಕೆಪಾಸಿಟಿ ಮೇಲೆ ಹೋಗಲಿ ಅಂತೇಳಿ ನಾನು ಅಜಯ್ ಕುಮಾರ್ಗೆ ಫೋನ್ ಮಾಡ್ತೀನಿ. ಸರ್ ಹೈದ್ರಾಬಾದಿಗೆ ಬರಬೇಕು ನಾನು, ಅಲ್ಲಿ ಒಂದು ಸ್ವಲ್ಪ ಒಂದು ಇಬ್ಬರು ಮೂರು ಪ್ರೊಡ್ಯೂಸರ್ಗೆ ಕತೆ ಹೇಳಬೇಕು, ನನಗೆ ಪರಿಚಯ ಇರೋರು ಒಂದು ಇಬ್ಬರಿದ್ದರು, ಅವರೇನಾದ್ರು ಕತೆ ಕೇಳಿದ್ರೆ ಅವ್ರಿಗೆ ನನ್ನ ಕೆಪಾಸಿಟಿನೂ ಗೊತ್ತಿತ್ತು. ಆದ್ದರಿಂದ ಅವ್ರ ಹತ್ರ ಸಿನಿಮಾ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡೋಣ ಅಂಥೇಳಿ ನಾನು ಹೈದ್ರಾಬಾದಿಗೆ ಹೋಗಬೇಕು ಅಂತ ಅಜಯ್ ಕುಮಾರ್ಗೆ ಹೇಳ್ತೀನಿ. ಅಜಯ್ ಕುಮಾರ್ ಅಲ್ಲಿ ಜೊತೆಲೇ ಇರ್ತಾರೆ, ಪುಟ್ಟಿನ ಟ್ರಿರಾಚಲ್ಲಿ ಜೊತೆಲೇ ಇರ್ತಾರೆ. ಸರಿ ಬಂದ್ಬಿಡಿ ಮುಳ್ಳಿ ನೀವು ಇಲ್ಲಿ ಅಂತೇಳಿ ನಾವು ಹೋಗ್ತೀನಿ. ಅಲ್ಲಿಂದ ನಾನು ಪುಟ್ಟಿನ ಟ್ರಿರಾಚಲ್ಲಿ ಶೂಟಿಂಗಿಗೆ ಸ್ಪಾಟಿಗೆ ಹೋಗ್ತಾ ಇರ್ತೀನಿ. ಕೋಡಿ ರಾಮಕೃಷ್ಣ ಡೈರೆಕ್ಟ್ರು, ಒಳ್ಳೆ ದೊಡ್ಡ ಟೀಮ್ ಅದು. ಸೊ ಅಲ್ಲೇನಾಗತ್ತೆ, ಹೇಮಾ ಚೌಧರಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ, ಕನ್ನಡದಲ್ಲಿ ಮಾಡಿದ ಕ್ಯಾರೆಕ್ಟ್ರ್ ತೆಲುಗುಲು ಅವರೇ ಮಾಡಿದ್ದಾರೆ. ಸೊ ಅವರು ನನಗೆ ಹಳೆ ಪರಿಚಯ, ನಾನು ಡೈಲಾಗ್ ಬರೆದ ಪಿಕ್ಚರ್ಗೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ 95-96 ಆ ಪೀರಿಯಡಲ್ಲಿ. ಸೊ ಅವ್ರು ನನಗೆ ಚೆನ್ನಾಗಿ ಪರಿಚಯ ಇದ್ದವರು. ಆಮೇಲೆ ಏನು ಎತ್ತ ಅಂದಾಗ ಈ ಥರ ಬಂದಿದ್ದೀನಿಮ್ಮ ನಾನು ಪ್ರೊಡ್ಯೂಸರ್ಗೆ ಯಾರಿಗಾರು ಕತೆ ಹೇಳಬೇಕು ಅಂತ ಹೇಳ್ತೀನಿ ಅವ್ರಿಗೆ. ಹೌದಾ, ಆಯ್ತೀರಪ್ಪ ರಾಮನಾಯ್ಡುನ ಕೇಳ್ತೀನಿ ಅಂತಾರೆ. ರಾಮನಾಯ್ಡು ನನ್ನ ಫಸ್ಟ್ ಆಫ್ ಆಲ್ ದೊಡ್ಡ ಪ್ರೊಡ್ಯೂಸರು, ಅಲ್ಲೇ ಫೋನ್ ಮಾಡಿಬಿಡ್ತಾರೆ ಅವರು. ಫೋನ್ ಮಾಡಿ ರಾಮನಾಯ್ಡು ಅವ್ರಿಗೆ ಮಾತಾಡ್ತಾರೆ, ಮಾತಾಡಿ ಈ ಥರ ಬೆಂಗಳೂರಿಂದ ಒಬ್ಬರು ಡೈರೆಕ್ಟ್ರ್ ಬಂದಿದ್ದಾರೆ, ನೀವು ಕತೆ ಕೇಳಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಆಗ ರಾಮನಾಯ್ಡು ಅವರು, ನಾನು ತಿರುಪತಿಗೆ ಹೋಗ್ತಾ ಇದ್ದೀನಿ, 2 ಡೇಸ್ ಇರೋಲ್ಲ ನಾನು, 3 ಡೇಸ್ ಬಿಟ್ಕೊಂಡು ಬೇಕಾದ್ರೆ ಅವರು ಊರಿಗೆ ಹೋಗ್ಬಿಡ್ಲಿ, ಇವತ್ತು ಬರೋಂಗಿದ್ರೆ ಬರಲಿ ಅಂತ ಹೇಳ್ತಾರೆ. ಮೇಡಮ್ ಇಲ್ಲ 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 ಇಲ್ಲ, ಅವ್ರು ಇರ್ತಾರೆ, ಅವ್ರು ಬಂದುಬಿಟ್ಟಿದ್ದಾರೆ, ನೀವು ಹೋಗಿ ಬನ್ನಿ, ಬಂದ ಮೇಲೆ ಅವರು ನಿಮ್ಮ ಕತೆ ಹೇಳ್ಬಿಟ್ಟೆ ಹೋಗ್ತಾರೆ, ಅವ್ರು ಹೋಗೋದು ಬರೋದಿಲ್ಲ ಏನು ಬೇಡ ಅಂತೇಳಿ ಫಿಕ್ಸ್ ಮಾಡಿಬಿಡ್ತಾರೆ. ಸೊ 2 ಡೇಸ್ ನಾನು ವೆಯ್ಟ್ ಮಾಡ್ಕೋತೀನಿ. 3rd ಡೇ ಮೇಡಮ್ಮು ಮತ್ತು ರಾಮನಾಯ್ಡಿಗೆ ಫೋನ್ ಮಾಡಿದಾಗ, ನೀವು ಅವ್ರನ್ನ ಕಳಿಸ್ಕೊಡಿ, ಸಾಯಂಕಾಲ 4:00 ನನ್ನ ಆಫೀಸಿಗೆ ಕಳಿಸ್ಕೊಡಿ ಅಂಥೇಳಿ ನನಗೆ ಅವ್ರಿಗೆ ಹೇಳ್ತಾರೆ ಮೇಡಮ್ಗೆ. ಸರಿ ಮುರಳಿ ನೀನು 4:00 ರಾಮನಾಯ್ಡು ಸ್ಟುಡಿಯೋ ಗೊತ್ತಲ್ವ ನಿಮಗೆ, ಹ್ಞೂ ಗೊತ್ತಮ್ಮ, ಹೋಗ್ಬಿಡಲ್ಲಿಗೆ ಅಂತ ಹೇಳ್ತಾರೆ ನನಗೆ. ಸೊ ನಾನು ನಮ್ಮ ಅಸ್ಟೆಂಟ್ ಒಬ್ಬ ಬಾಲು ಅಂತ ಇದ್ದ, ಅವನ ಜೊತೇಲಿ ಕರ್ಕೊಂಡಿದ್ದೆ ನಾನು ಇಲ್ಲಿಂದ ಹೋಗೋವಾಗ. ಸೊ ನಾವಿಬ್ಬರು ರಾಮನಾಯ್ಡು ಅವರ ಆಫೀಸ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಅವ್ರದ್ದಿತ್ತು ತುಂಬ ದೂರ ಏನಲ್ಲ, ನಾವಿದ್ದಿದ್ದು ಫಿಲಿಮ್ ನಗರಲ್ಲೇ, 1.25 ಕ್ರೋಡ್ ದಾಟ್ಕೊಂಡು ನಡ್ಕೊಂಡು ಹೋದರೆ ರಾಮನಾಯ್ಡು ಸ್ಟುಡಿಯೋ. ಮರ್ಯಾದೆ ಇರೋಲ್ಲ, ವ್ಯಾಲ್ಯೂ ಇರೋಲ್ಲ ಅಂದ್ಬಿಟ್ಟು ಒಂದು ಕಾರ್ ತರ್ಸ್ಕೊತೀನಿ ನಾನು, ಕಾರ್ ತರ್ಸ್ಕೊಂಬಿಟ್ಟು ಒಂದು ಅಂಬಾಸಿಡರ್ ಕಾರ್ ಪ್ರೊಡಕ್ಷನ್ ಗಾಡಿನ ಅದರಲ್ಲಿ ಹೋಗಿ ಇಳಿತೀನಿ. ಅಲ್ಲಿ ಯಾರೂ ಇರೋಲ್ಲ ನಮ್ಮನ್ನು ನೋಡೋರು, ಅಂದರೆ ನಮ್ಮದೊಂದು ಸೈಕಾಲಜಿ. ಇಳಿದ್ಬಿಟ್ಟು ಒಳಗೆ ಹೋಗ್ತೀನಿ, 4:20 ಹಂಗೆ ಹೋಗ್ತೀನಿ ನಾನು. 10-15 ಮಿನಿಟ್ಸ್ ಮುಂಚೆನೇ ಔಟ್ ಹೋಗ್ತೀನಿ ಅವ್ರಿಗೆ, ಆಮೇಲೆ ಅವ್ರು ಏನಾದ್ರು ಬೇಗ ಬಂದುಬಿಟ್ಟಿದ್ರೆ ಯಾಕೆ ಅಂತ. ಬಟ್ ಅವ್ರು ಬಂದಿರಲ್ಲ, ಅಲ್ಲ ಅವ್ರಿಗೆ ಹೇಳ್ತೀನಿ ರಿಸೆಪ್ಷನ್ಗೆ ಈ ಥರ ಬಂದಿದ್ದೀನಮ್ಮ ನಾನು ಬೆಂಗಳೂರಿಂದ, ಹೇಮಾ ಚೌಧರಿ ಅವ್ರು ಹೇಳಿದ್ದಾರೆ ಅಂದರೆ ಕೂತ್ಕೊಳ್ಳಿ ಅಂತಾರೆ. ಕರೆಕ್ಟಾಗಿ 4:25 ಬರ್ತಾರೆ ರಾಮನಾಯ್ಡು ಅವರು. ಅವ್ರು ಒಳಗೆ ಬರ್ತಾರೆ, ನಮ್ಮನ್ನು ನೋಡಲ್ಲ ಅವರು, ಯಾರೋ ಬಂದಿರೋರು ಅಂದ್ಕೊಂಡು ಸ್ಟ್ರೈಟಾಗಿ ಹೋಗಿ ಅವ್ರದ್ದು ಸ್ಪೈರಲ್ ಥರ ಒಂದು
ಮೆಟ್ಲು ಒಳಗಡೆ ಆಫೀಸು, ಹೋದರೆ ಮೇಲಿಗೆ ಆಫೀಸ್. ಸೊ ಮೇಲೆ ಹೋಗ್ಬಿಟ್ಟು ಒಂದು 2 ನಿಮಿಷ ಬಿಟ್ಕೊಂಡು 4:28 ಕೆಳಗೆ ಇಂಟರ್ಕಾಮ್ ಫೋನ್ ಮಾಡ್ತಾರೆ, ಈ ಥರ ಬೆಂಗಳೂರಿಂದ ಯಾರೋ ಬರ್ತೀನಿ ನಿಂತಿದ್ರು, ಹೇಮಾ ಚೌಧರಿ ಅವ್ರದ್ದು ಬಂದಿದ್ದಾರ ಅಂತ, ಸರ್ ಬಂದಿದ್ದಾರೆ ಕೂತಿದ್ದಾರೆ ಅಂತ, ಕಳಿಸಿ ಮೇಲಕ್ಕೆ ಅಂತ ಹೇಳ್ತಾರೆ. ನಾನು ಮೇಲೋಗಿ ಕೂತ್ಕೋತೀನಿ, ಅವರೆಲ್ಲ ರೆಡಿ ಮಾಡ್ತಿರ್ತಾರೆ ಎಲ್ಲ ಇಟ್ಬಿಟ್ಟು. ಹಾಂ ಹೇಳಿ ಸರ್, ನಾನು ಮುರಳಿಮೋಹನ್, ಓಕೆ ನಮ್ಮ ಬಸ್ ಸ್ಟ್ಯಾಂಡ್ಸ್. ಹಾಂ ಚೌಧರಿ, ಹೇಮಾ ಚೌಧರಿ ಅವರು ಹೇಳಿದ್ರು ನಿಮ್ಮ ಬಗ್ಗೆ, ನೀವು ಯಾವ ಫಿಲಿಮ್ ಮಾಡಿದ್ದೀರಾ ಸರ್? ಈ ಥರ ಉಪೇಂದ್ರ ಅವ್ರದ್ದು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಸರ್ ಅಂತ. ಈಗ ಅದೊಂದೇ ತಾನೇ ನಾನು ಹೇಳ್ಕೊಳಕ್ಕೆ ಇದ್ದಿದ್ದೀನಿ, ಏನು ಹಾಲಿವುಡ್ ಅಂತ ಹೇಳೋಕ್ಕಾಗಲ್ವಲ್ಲ, ಮಾಡಿದ್ದೀನಿ ಸರ್ ಅಂತ ಹೇಳಿದೆ. ಓಕೆ ಓಕೆ, ಹ್ಞೂ ಸರಿ. ಹಿಂಗೆ ವಾಚ್ ನೋಡ್ತಾರಲ್ಲಿ, 1 ಅವರ್ ಟೈಮ್ ಕೊಡ್ತೀನಿ ನಿಮಗೆ, 1 ಅವರ್ ಟೈಮ್ ಇಸ್ತಾನೆ, ಅದೇನು ಚೆಪ್ಪಲ್ಲ ಚೆಪ್ಪೇಳಿ, ಏನು ಹೇಳಬೇಕು ಅಂತಿದ್ದೀರಾ ನೀವು 1 ಅವರಲ್ಲಿ ಹೇಳಿಬಿಡಿ ಅಂತಾರೆ. ನಾನು ಒಂದು ಕತೆ ಸಜೆಷನ್ ಸ್ಟಾರ್ಟ್ ಮಾಡ್ತೀನಿ, ಕತೆ ಹೇಳ್ತಾ ಬರ್ತೀನಿ. ಅವ್ರು ಎಂಥ ವೆರಿ ಗುಡ್ ಲಿಸನರ್ ಅಂದರೆ, ಅವರು ಕ್ಲೀನ್, ನನಗೆ ಒಂದು ಸ್ವಲ್ಪ ತೆಲುಗು ಚೆನ್ನಾಗಿ ಬರ್ತಿತ್ತು, ಅಂದರೆ ಆಂಧ್ರ ತೆಲುಗು ಒರಿಜಿನಲ್ ತೆಲುಗು ಅಲ್ದಿದ್ರು ನಮ್ಮಳ್ಳಿ ತೆಲುಗು ನನಗೆ ಬರ್ತಾಯಿತ್ತು, ಇಂಗ್ಲೀಷ್ ಇತ್ತು, ಮ್ಯಾನೇಜ್ ಮಾಡೋಕ್ಕೆ ಅವ್ರು ಕನ್ವೆ ಮಾಡೋಕ್ಕೆ ಏನು ಬೇಕೋ ಅಷ್ಟು ಇತ್ತು. ಸೊ ನಾನು ಕತೆ ಹೇಳ್ತಾ ಹೋಗ್ತೀನಿ, ಆ ಎಲ್ಲೆಲ್ಲಿ ಡೌಟ್ಗಳು ಬಂದ್ರೂ ಹೋಗ್ಸಮ್ ಹಾಂ ಚೆಪ್ಪಂಡಿ, ಅದು ಚೆಪ್ಪಂಡಿ ಚೆಪ್ಪಂಡಿ, ಕ್ಲೀನಾಗಿ ಕೇಳಿಸ್ಕೊತಾರೆ ಅವರು, ಕೇಳಿಸ್ಕೊಂಡು ಎಲ್ಲ ಮಾಡ್ತಾ ಒಂದಾಯಿತು. ಒಂದು ಇಂಟರ್ವಲ್ ಪಾಯಿಂಟ್ಗೆ ಒಂದು ಜರ್ಕ್ ಇದೆ ಅದರಲ್ಲಿ, ಆ ಜರ್ಕ್ ಅವ್ರ ಮುಖದಲ್ಲಿ ಕಾಣಿಸ್ತದೆ ನನಗೆ, ನೋಡಿಸಿದ ತಕ್ಷಣ ನಾನು ಇಂಟರ್ವಲ್ ಅಂತ ನಿಲ್ಲಿಸಿದೆ. ಆಮೇಲೆ ಅವರು ಇಲ್ಲಿ ಈಗ ಅವರು ನಮ್ಮನ್ನು ಮಾತಾಡೋ ಸ್ಟೈಲು ಚೇಂಜ್ ಆಗೋಯ್ತು. ತಕ್ಷಣ ಏನು ಮಾಡಿದ್ರು ಅವರು, ಕಾಫಿ ಗಿಫಿ ಕುಡಿತೀರಾ, ಟಿಫನ್ ಏನಾರು ತೊಗೋತೀರಾ ಅಂತ ಹೇಳಿದ್ರು. ಕೆಳಗಡೆ ನಾನು 5 ನಿಮಿಷ ಬರ್ತೀನಿ ಅಂತೇಳಿ ಕೆಳಗೆ ಹೋದರು, ಕಾಫಿ ಎಲ್ಲ ಮೇಲಿಗೆ ಬಂದ್ಬಿಡ್ತು. ನಾನು ವಾಚ್ ನೋಡ್ತೀನಿ, 1:15 ಆಗಿತ್ತು, ಅವ್ರಿಗೆ ಹೇಳಿದ್ದೆ ನಮ್ಗೆ 1 ಗಂಟೆ, 1:15 ಆಗಿತ್ತು, ಮೊಬೈಲಲ್ಲಿ ಆಫ್ ಮಾಡಿ ಇಟ್ಬಿಟ್ಟಿದ್ದೆ ನಾನು, ಯಾರ್ದು ಬರಬಾರ್ದು ಅಂತ. ಓ ನನಗೊಂದು ಸಮಾಧಾನ ಏನಿತ್ತು, ಬರ್ಡ್ ನಂಬರ್ 1 ಪ್ರೊಡ್ಯೂಸರ್ ಆಫ್ ಇಂಡಿಯಾ, ಗಿನ್ನಿಸ್ ಬುಕ್ ರೆಕಾರ್ಡ್ಸ್ ಇರೋವಂಥ ಪ್ರೊಡ್ಯೂಸರು. ಈ ರಾಮನಾಯ್ಡು ಯಾರಪ್ಪ ಅಂದರೆ, ವೆಂಕಟೇಶ್ ಇದಾರಲ್ಲ ಅವ್ರ ತಂದೆ, ತೆಲುಗು ಹೀರೋ ವೆಂಕಟೇಶ್ ಅವ್ರ ತಂದೆ, ಸುರೇಶ್ ಪ್ರೊಡಕ್ಷನ್ಸ್ ಅಂತ ಅವ್ರದ್ದು, ಸುರೇಶ್ ಬಾಬು ವೆಂಕಟೇಶ್ ಬಾಬು ಅವರ ಅಣ್ಣ. ಇವರು 110 ಸಿನಿಮಾಸು ಪ್ರೊಡ್ಯೂಸ್ ಮಾಡಿದ್ದಾರೆ, ನಾವು ನೋಡೋದು ಬಿಡಿ, ಅವ್ರು ಪ್ರೊಡ್ಯೂಸೇ ಮಾಡಿದ್ದಾರೆ. ಅಂಥ ದೊಡ್ಡ ನಿರ್ಮಾಪಕನಿಗೆ 1:30 ಕೂಡಿಸಿದ್ನಲ್ಲ ನಾನು ಅನ್ನೋ ಒಂದು ಕಾನ್ಫಿಡೆನ್ಸು, ಖುಷಿ ನನಗೆ. ಆಮೇಲೆ ನಮಗೆ ಅಲ್ಲಿ ಇದೆಲ್ಲ ಆಯ್ತಲ್ಲ ಅಂತ. ಸೊ ಒಂದು 10-15 ಬಿಟ್ಕೊಂಡು ಅವ್ರು ಕೆಳಗಡೆ ಹೋಗಿ ಏನೋ ಮಾತಾಡ್ಬಿಟ್ಟು ಮತ್ತೆ ಮೇಲೆ ಬರ್ತಾರೆ ಸರ್. ಮೇಲೆ ಬಂದವರು ಪೂರ್ತಿ ಫಸ್ಟ್ ಆಫು ತಿರುಗಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಸರ್, ಒಂದು 10 ಹೇಳ್ತಾರೆ. ಆವಾಗ ನನಗೆ ಆಶ್ಚರ್ಯ ಆಗಿದ್ದು, ಅದು ಎಂಥ ಲಿಸನರು ಅಂತ. ನಾವು ಯೂಶ್ವಲಿ ಏನು ಮಾಡ್ತೀವಿ ಕತೆ ಕೇಳುವಾಗ, ಆ ಲೈನ್ ಹಂಗೆ ಹೋಗ್ತಿದೆ ಅಂತ ಅನ್ಕೋತೀವಿ, ಬಟ್ ಪ್ರತಿಯೊಂದು ಮೇಜರ್ ಪಾಯಿಂಟ್ಸ್ ಸ್ಟೆಪ್ಗಳು ಏನೇನಿತ್ತು ಅದನ್ನು ಅಷ್ಟು ಅವ್ರು ಹೇಳ್ತಾರೆ ಸರ್. ಮಾಡಿ ಇವಾಗ ಇಂಟರ್ವಲಲ್ಲಿ ಹಿಂಗಾಯ್ತಲ್ಲ, ಓಕೆ ಇಬ್ಬರು ಚೆಪ್ಪಂಡಿ ಅಂತಾರೆ ಸೆಕೆಂಡ್ ಹಾಫು. ಸೊ ನನಗೆ ಖುಷಿ ಆಗೋಯ್ತು, ಆಮೇಲೆ ರೆಸ್ಪಾನ್ಸ್ ಬೇರೆ ಬಂದ್ಬಿಡ್ತಲ್ಲ. ಸೊ ಸೆಕೆಂಡ್ ಹಾಫು ನಾನು ನರೇಷನ್ ಸ್ಟಾರ್ಟ್ ಮಾಡಿದೆ. ನನ್ನ ಕತೆನಲ್ಲ ಅಲ್ಲಿಗೆ ಅವ್ರಿಗೆ ಹೇಳಿದ್ದು, ನಾನು ಹರಿಕೃಷ್ಣ, ರಮ್ಯಕೃಷ್ಣ ಮತ್ತು ಒಬ್ಬ ಹೊಸ ಹುಡುಗ, ಒಂದು ಹೊಸ ಹುಡುಗಿ, ಇದು ಪೇರು ನಾನು ಹೇಳಿದ್ದು. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಬಿಟ್ಟು ಹರಿಕೃಷ್ಣ ಒಂದು ವೆರೈಟಿ ಕ್ಯಾರೆಕ್ಟರ್ ಬರುತ್ತೆ. ಹರಿಕೃಷ್ಣನೇ ಅಲ್ಲಿ ಅದನ್ನು ಮಾಡೋಕ್ಕೆ, ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಇಮೇಜ್ ಇದ್ದಿದ್ದು ಹರಿಕೃಷ್ಣ ಒಬ್ಬರು ಮಾಡ್ಬೋದು ಅಂತ. ಅದೇನು ಪ್ರಾಬ್ಲಮ್ ಇಲ್ಲ, ಮಾಡಿಸ್ಬೋದು ಇರಿ ಅಂತಂದ್ಬಿಟ್ಟು ಸೆಕೆಂಡ್ ಹಾಫ್ ನಾನು ಹೇಳ್ತಾ ಬಂದೆ. ಹೇಳ್ತಾ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ಗೆ ಇನ್ನೊಂದು 2-3 ರೀಲ್ ಇದೆ ಅನ್ನೋ ಲೆವೆಲ್ಗೆ ಬರ್ತಿದ್ದಾಗೆ, 1 ನಿಮಿಷ ಮುನ್ನಡಿ ಹೋಗ್ಸ್ಕೊಂಡು, ಮೀಕು ಇಬ್ಬಂದಿ ಇಲ್ಲದು ಉಂಟೆ ಒಬ್ಬ ರೈಟರ್ನ ಪಿಲಿಸ್ತಾನೆ ಓಕೆನಾ ಅಂತಂದರು. ನಿಮಗೇನೋ ಅಭ್ಯಂತರ ಇಲ್ಲ ಅಂದರೆ ಒಬ್ಬ ರೈಟರ್ನ ಕರೆಸ್ತೀನಿ, ಏನೋ ನಿಮಗೇನು ಅನಿಸಲ್ಲ ಅಲ್ಲ ಸರ್, ನಿಮ್ಮಿಷ್ಟ ಸರ್, ನೀವು ಹೆಂಗೆ ಹೇಳಿದ್ರೆ ಹಂಗೆ, ಅದೇನು ತೊಂದರೆ ಇಲ್ಲ. ಸೊ ಅಲ್ಲಿಂದ ಅವರೊಬ್ಬ ರೈಟರ್ಗೆ ಫೋನ್ ಮಾಡ್ತಾರೆ, ಅದು ಯಾರು ಅಂದರೆ ಸತ್ಯಾನಂದ್ ಅಂತ. ಆ ಸತ್ಯಾನಂದ್ ಅನ್ನೋ ರೈಟರ್ ಯಾರಪ್ಪ ಅಂದರೆ, ಚಿರಂಜೀವಿ ಕಥೆಗಳಿಗೆಲ್ಲ ಕೂತ್ಕೋತಾರೆ ಅವರನ್ನು. ನಾನು ಯಾವಾಗ ನೋಡಿದ್ದೆ ಅಂದರೆ, ತೆಲುಗು ಹೋಮ್ ಮಾಡುವಾಗ ಉಪ್ಪಿ ಚಿರಂಜೀವಿ ಪಿಕ್ಚರ್ ಮಾಡೋದಿತ್ತು, ಆ ಡಿಸ್ಕಷನ್ ಪಾಮ್ ಗ್ರೋವಲ್ಲಿ ನಡೀತಾ ಇತ್ತು. ಆಗ ನಾನು ಆ ಸತ್ಯಾನಂದನ್ ಅವ್ರನ್ನ ನೋಡಿದ್ದೆ. ಆ ಚಿರಂಜೀವಿ ಪಿಕ್ಚರ್ ಒಂದು ಅಶ್ವಿನಿ ದತ್ ಪ್ರೊಡ್ಯೂಸರು, ವೈಜಯಂತಿ ಮೂವೀಸ್ ಅಂತ ಒಂದು ದೊಡ್ಡ ಕಂಪನಿ ಅದು, ಜಗದೇ ಕವಿ ಹಿಡೋ ತಿಲೋಕ ಸುಂದರಿ, ಗೋವಿಂದ ಗೋವಿಂದ ಎಲ್ಲ ದೊಡ್ಡ ಸಿನಿಮಾಗಳೇ ಅವರು, ಬಿಗ್ ಪ್ರೊಡ್ಯೂಸರ್. ಅವ್ರ ಸಿನಿಮಾಗೆ ಚಿರಂಜೀವಿ ಡಿಸ್ಕಷನ್ಗೆ ಅಂತ ಉಪೇಂದ್ರ ಕೂತಿದ್ದಾಗ ಈ ಸತ್ಯಾನಂದನ್ ನೋಡಿದ್ದೆ. ಓಹೋ ಈ ವ್ಯಕ್ತಿನ ಕರೆಸ್ತಾ ಇದ್ದಾರೆ ಅಂತ. ಯಾಕಡು ನಾರು ಎಲ್ಲಿದ್ದೀರ ನೀವು, ಬನ್ನಿ ಸ್ವಲ್ಪ ಆಫೀಸ್ಗೆ ಅಂತೇಳಿ ಹೇಳ್ತಾರೆ, ನಾನು ಕಂಟಿನ್ಯೂ ಮಾಡಿ ಅಂತಾರೆ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ, ಅವ್ರು ಅಲ್ಲೇ ಎಲ್ಲೋ ಇರ್ತಾರೆ ಅನಿಸುತ್ತೆ, ಒಂದು 5-10 ಬಂದುಬಿಡ್ತಾರೆ. ಕ್ಲೈಮ್ಯಾಕ್ಸ್ ನಾನು ನರೇಟ್ ಮಾಡ್ತಾರೆ, ಅವರು ಬಂದುಬಿಡ್ತಾರೆ. ಸೊ ಕ್ಲೈಮ್ಯಾಕ್ಸ್ ಎಲ್ಲ ನಾನು ನರೇಟ್ ಮಾಡಿ ಮುಗಿಸಿದ ತಕ್ಷಣ ಪಿಕ್ಚರ್ ಹಿಂಗೆ ಅಂತ ಹೇಳ್ತೀನಿ.
ರಾಮಾಯಣವರು ಖುಷಿಯಾಗ್ಬಿಡ್ತಾರೆ, ಖುಷಿಯಾಗಿ ಮತ್ತೆ ಕಾಫಿ ತರಿಸ್ತಾರೆ, ಒಂದಷ್ಟು ಬಿಸ್ಕೆಟ್ಗಳೆಲ್ಲ ಬರುತ್ತೆ. ಇವಾಗ ಬಂದ್ಬಿಟ್ಟು ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ಒಂದ್ಸಲ ಇವ್ರಿಗೊಂದ್ಸಲ ಫುಲ್ ಹೇಳ್ಬಿಡ್ತೀರ ನೀವು ಕತೆನ, ಈಗ ನನಗೆ ಹೇಳಿದ ಫುಲ್ಲು ಒಂದ್ಸಲ ಇವ್ರಿಗೆ ಹೇಳ್ಬಿಡಿ ಅಂತ. ಅಷ್ಟರೊಳಗಡೆ ಏನಾಗಿರುತ್ತೆ, ಟೈಮು ಇನ್ನೊಂದು ಒಂದು ಕಾಲು ಗಂಟೆ ಆಗಿರುತ್ತೆ, ಎರಡೂವರೆ ಗಂಟೆ ಆಗೋಯ್ತು, ಎರಡು ಮುಕ್ಕಾಲು ಗಂಟೆ, ಮೂರು ಗಂಟೆ, ಮೂರವರೆ, ನಾಲ್ಕೂವರೆಗೆ ನಾವು ಹೋಗಿದ್ದು, ಐದು ಆರು ಏಳೂವರೆ, ಏಳು ಮುಕ್ಕಾಲು ಆಗೋಗಿದೆ ಟೈಮ್. ಆಗ ಇವರಿಗೆ ಕತೆ ಹೇಳ್ತೀರಾ, ಸರ್ ನೀವು ಗ್ಯಾರಂಟಿ ಕೊಡೋಂಗಿದ್ರೆ ಹೇಳ್ತೀನಿ ಅಂತ. ನನಗೆ ಈ ಬೇರೆ ರೈಟರ್ಸ್ ಇರ್ತಾರಲ್ಲ, ಬೇರೆ ಲ್ಯಾಂಗ್ವೇಜ್ ರೈಟರ್ಸು, ಅವ್ರಿಗೆ ಕತೆ ಹೇಳೋದು ಅಂದರೆ ಭಯ ನನಗೆ. ಅವ್ರದ್ದೇ ಆದ ಕೆಲವು ನೋಷನ್ಸ್ ಇರುತ್ತೆ ಅವ್ರಿಗೆ. ಆಮೇಲೆ ಅವರು ಕನ್ನಡ ಅಂದರೆ ಒಂಥರ, ಹಿಂಗೆ ಕನ್ನಡದ ರೈಟ್ರು ಅಂದರೆ ಒಂಥರ, ಈ ಬರೋ ಈ ಮನುಷ್ಯ ಬೇರೆ, ಇವನು ಬೇರೆ ಕರೆಸ್ಬಿಟ್ಟವ್ರಲ್ಲ, ಇವಯ್ಯ ಹೆಂಗೆ ಅಂತ ಗೊತ್ತಿಲ್ಲ ನನಗೆ. ಸರಿ ಏನು ಮಾಡೋದು, ಬೇರೆ ದಾರಿನೇ ಇಲ್ಲ, ದೊಡ್ಡ ಪ್ರೊಡ್ಯೂಸರ್ ಹೇಳಿದ್ರು ಅವ್ರ ಕತೆ ಹೇಳಿ. ಸರಿ ಹೇಳ್ತೀನಿ ಸರ್ ಅಂದ್ಬಿಟ್ಟು ನಾನು ಅವ್ರಿಗೊಂದು ಫಾಸ್ಟಾಗಿ ಒಂದು 30 ಮಿನಿಟ್ಸಲ್ಲಿ. ಆಮೇಲೆ ಎರಡನೇ ಸಲ ಅದನ್ನೇ ಕತೆ ಅದೇ ಟೈಮಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಕಷ್ಟ, ಯಾಕಂದ್ರೆ ಫಸ್ಟ್ ಟೈಮ್ ಫುಲ್ ಎನರ್ಜಿ ಹಾಕಿರ್ತೀವಿ ಹಾಕಿರ್ತೀವಿ ಅದೇ ಎನರ್ಜಿ, ಮತ್ತೆ ಇನ್ನೊಂದು ದಿನ ಬಿಟ್ಟು ಬೇಕಾದ್ರೆ ಬೇರೆ ಹೇಳ್ಬೋದು, ಬಟ್ ಅವ್ರಿಗೆ ಹೇಳೋದು ಕಷ್ಟ, ಅದೊಂದು ಕಷ್ಟ. ಆಮೇಲೆ ಇನ್ನು ಅವ್ರಿಗೂ ಅಂತ ಹೇಳಿದ್ರೆ 3-10 ಗಂಟೆ ಆಗುತ್ತೆ ರಾತ್ರಿ, ಈಗ ಕೆಳಗಡೆ ಹೋಗಿದ್ದಾರೆ ಅವರು, ಇವ್ರಿಗೊಂದು ಹೇಳ್ಬಿಡಿದ್ದು. ಸೊ ಹಾಫ್ ಆನ್ ಅವರಲ್ಲಿ ನಾನು ಏನು ಮಾಡ್ತೀನಿ ಅದನ್ನು ಟಕ ಮಾಡಿಬಿಡ್ತೀನಿ. ಆ ಮನುಷ್ಯ ಎಲ್ಲ ಮುಗಿದ್ಮೇಲೆ ಚೆನ್ನಾಗಿದೆ, ಎಷ್ಟು ದಿವಸ ಮಾಡಿದ್ರಿ ಈ ಕಥೆನ ಅಂತ ಕೇಳ್ತಾನೆ. ಸರ್ ಇದು 8-10 ಮಂತ್ಸ್ ಆಗಿದೆ ವರ್ಕ್ ಮಾಡ್ತಾನೆ, ಮಾಡ್ತಾ ಆಗಿರೋದು. ಓಕೆ ಓಕೆ ಕರೆಕ್ಟು, ಇದು ಆ್ಯಕ್ಚುಲಿ ಯಾವ ಸ್ಟೈಲಲ್ಲಿ ಇದೆ ಅಂದರೆ, ಸ್ಟೈಲು ನಿಮ್ಮಲ್ಲಿ ಪುಟ್ಟಣ ಕಣಗಾಲು ಮಾಡ್ತಾ ಇದ್ರಲ್ಲ ಅವ್ರ ಥರ ಪಿಕ್ಚರ್ ಇದು, ಇದು ನಿಮ್ಮ ನೇಟಿವಿಟಿ ಇಲ್ಲಿದೆ ಅಂತಾನು. ಅಂದರೆ ಅವನು ಇಂಡೈರೆಕ್ಟಾಗಿ ನಮ್ಮ ನೇಟಿವಿಟಿಗೆ ಅಲ್ಲ ಅಂತ ಹೇಳ್ತಾ ಇದ್ದಾನು, ಬಟ್ ಅವನು ನಿಮ್ಮ ನೇಟಿವಿಟಿ ಇದೆ, ಪುಟ್ಟಣ ಕಣಗಾಲು ಮಾಡೋ ಥರ ಸಿನಿಮಾ ಥರ ಇದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕೆಳಗಡೆಯಿಂದ ರಾಮಾನಾಯ್ಡು ಅವ್ರ ಫೋನ್ ಬಂದು ಕೆಳಗೆ ಬಂದುಬಿಡಿ ಅಂತ ಹೇಳ್ತಾರೆ. ಕೆಳಗೆ ಹೋಗಿ ಕೂತ್ಕೋತೀವಿ, ಕೂತ್ಕೊಂಡು ರಾಮಾನಾಯ್ಡವರು ಆವಾಗ ನನಗೆ ಅಲ್ಲಿ ಅವರು ಹೇಳ್ತಾರೆ, ಅವರು ಇದೇ ಮಾತನ್ನು ಹೇಳ್ತಾರೆ, ಇದು ನಿಮ್ಮಲ್ಲಿ ದೊಡ್ಡ ಡೈರೆಕ್ಟರ್ ಇದ್ರಲ್ಲ ಪುಟ್ಟಣ ಕಣಗಾಲು, ಅವರು ಮಾಡೋ ಅಂಥ ಕ್ಯಾಟಗರಿ ಸಿನಿಮಾ ಇದು ಅಂತ ಹೇಳ್ತಾರೆ. ಬಟ್ ಈಗ ಇದು ಏನಂದರೆ ನಮ್ಮಲ್ಲಿ ಏನಿದೆ ಅಂದರೆ, ಅವ್ರು ಹೇಳ್ತಾರೆ ಅವರಲ್ಲಿ ಕತೆ ಹೆಂಗೆ ರಾಮಾಯಣಡು ಕಂಪ್ನಿನಲ್ಲಿ ನಡೆಯುತ್ತೆ ಪ್ರೊಡಕ್ಷನ್ಸ್ ಅಂದರೆ, ಸುರೇಶ್ ಬಾಬು ಪ್ರೊಡ್ಯೂಸ್ ಮಾಡ್ತಾರೆ, ಪ್ರೊಡಕ್ಷನ್ ನೋಡ್ಕೋತಾರೆ ಅವ್ರ ಮಗ, ದೊಡ್ಡ ಮಗ, ಅವ್ರ ಕತೆ ಕೇಳಿದ್ರೆ, ಸುರೇಶ್ ಬಾಬುನೇ ಕತೆ ಕೇಳಿದ್ರೆ, ಅವ್ರಿಗೆ ಇಷ್ಟ ಆದರೆ ಅವ್ರು ಅದನ್ನು ಅದೇ ರೈಟ್ರನ್ನ ಮತ್ತೆ ರಾಮಾನಾಯ್ಡು ಹತ್ರ ಕಳಿಸ್ತಾರೆ, ರಾಮಾನಾಯ್ಡವರು ಕತೆ ಕೇಳ್ತಾರೆ, ಆಮೇಲೆ ಅದು ಓಕೆ ಅನ್ಸಿದ್ಮೇಲೆ ಅವ್ರು ವಾಪಸ್ ಸುರೇಶ್ ಬಾಬು ಹತ್ರ ಹೋಗಿ ಅವ್ರು ಪ್ರೊಡಕ್ಷನ್ ಮಾಡ್ತಾರೆ ಫುಲ್ಲು. ಅದಕ್ಕೆ ಏನು ಬೇಕು, ಹೀರೋಯಿನ್ ಬೇಕು, ಹೀರೋ ಬೇಕು, ಏನೇನು ಬೇಕು, ಸ್ಪಾಟಲ್ಲಿ ಇದ್ಕೊಂಡು ಮಾಡೋದು ಸುರೇಶ್ ಬಾಬು ಅಂತ. ರಾಮಾನಾಯ್ಡು ಕತೆ ಕೇಳಿದ್ರೆ ರಾಮಾನಾಯ್ಡುನೇ ಮಾಡೋದಂತೆ ಬೇರೆ ಯಾರು, ಅವ್ರು ಮಾಡೋ ಅವ್ರಿಗೆ ಕತೆ ಹೇಳೋಂಗಿಲ್ಲ, ಸುರೇಶ್ ಬಾಬು ಕತೆ ಹೇಳೋಂಗಿಲ್ಲ, ರಾಮಾನಾಯ್ಡುನೇ ಕತೆ ಕೇಳಿಬಿಟ್ರೆ ಅವ್ರು ಹೇಳಿದ್ರು. ಈಗ ನಾನೇ ಕತೆ ಕೇಳಿರೋದ್ರಿಂದ ಇದನ್ನು ನಾನು ನಿಂತ್ಕೊಂಡು ಮಾಡಬೇಕು ಈ ಕತೆನ ಅಂದ್ರೆ, ಅವ್ರು ಹಂಗೆ ಮಾಡ್ತಾರಂತೆ ನಾ ಕೇಳಿದೆ ಅಲ್ಲಿ ಸರ್, ಇನ್ಕ್ಲೂಡಿಂಗ್ ಟ್ರಾಲಿ ಹೇಳದ್ ಬಿಡ್ತಾರಂತೆ ಅವರು ಸ್ಪಾಟ್ಗೆ ಬಂದ್ರೆ, ಅವನೇನೋ ಸ್ವಲ್ಪ ಸಾಲಿ ಬಾಯಲ್ಲೆಲ್ಲ ಹೋಗಿದ್ರೆ ಇವರೇ ಹಿಡ್ಕೊಂಡು ಎಳೆದು ಬಿಡ್ತಾರಂತೆ. ಆ ಥರ ಪ್ರತಿಯೊಂದು ಈ ಪಿಂಟು ಪಿನ್ನು ಅವರು ಪಕ್ಕ ಮಾಡ್ಕೊಂಡು ಮಾಡ್ತಾರಂತೆ ಅವರು ಪ್ರೊಡಕ್ಷನ್. ಹಾಗಾಗಿ ಅವರು 100-120 ಸಿನಿಮಾ ಮಾಡಿರೋದು ಅವರು. ಆಮೇಲೆ ಅದು ಅದ್ರದ್ದು ಓವರ್ ಆಲ್ ಕಂಟ್ರೋಲಿಂಗ್ ಇಟ್ಕೊಂಡಿರ್ತಾರಂತೆ ಅವರು. ನಿನಗೆ ಏನು ಬೇಕೋ ಅದು ಗೊತ್ತು ನನಗೆ ಅಂತ. ಅದು ನನಗೆ ಅಲ್ಲಿ ರಾಮಾಯಣ ಬಗ್ಗೆ ಕೇಳಿದ್ದೀನಿ ನಾನು. ಸೊ ನನಗೀಗ ಅಂದರು, ಈಗ ಈಗಿನ ಜನ್ರೇಷನ್ ಅವರೆಲ್ಲ ಏನಾಗಿದೆ, ಪೂರಿ ಜಗನ್ನಾಥು, ಸೀನು ವೈಟ್ಲ, ವಿ ವಿ ವಿನಾಯಕು, ಈ ಥರದವರೆಲ್ಲ ಒಂದು ಟೈಪ್ ಸಿನಿಮಾ ಮಾಡ್ತಾಯಿದ್ದಾರೆ. ಅದು ನನ್ನ ಮಗನ ಹತ್ರ ಅವರು ಮಾತಾಡ್ತಾರೆ, ಬಟ್ ನಿಮ್ಮ ಕತೆ ನನ್ನ ಮಗನ ಹತ್ರ ಹೋದರೆ ಅವನು ಇಷ್ಟಪಡಲ್ಲ. ನನ್ನದೊಂದು ಸ್ವಲ್ಪ ಪಿರಿಯಾಡಿಕ್ಕು, ಒಂದು ಸ್ವಲ್ಪ ವಿಲೇಜ್ ಬೇಸ್ಡ್ ಕತೆ ಅದು, ಇದು ನಾನೇ ಮಾಡಬೇಕು. ಸೊ ನಾನು ಮಾಡ್ತೀನಿ ಇದನ್ನು, ಸ್ವಲ್ಪ ಮತ್ತೆ ಡಿಸ್ಕಷನ್ ಕೂತ್ಕೋಬೇಕು, ಕೆಲವು ಪೋರ್ಷನ್ಸ್ ಎಲ್ಲ ಕೂತ್ಕೋಬೇಕು. ನಾನು ಮೈಸೂರಿಗೆ ಬರ್ತೀನಿ, ಮಲ್ಲೇಶ್ವರಿ ಅಂತ ಒಂದು ಪಿಕ್ಚರು ಮೈಸೂರಲ್ಲಿ ಲಲಿತ್ ಮಾಲಲ್ಲಿ ಶೂಟಿಂಗ್ ಇದೆ ನಮ್ಮದು, ವೆಂಕಟೇಶ್ ಬಾಬು ಪಿಕ್ಚರು, ಇನ್ನೊಂದು 20-25 ಡೇಸ್ ಅಲ್ಲಿ ನಾನು ಬರ್ತೀನಿ. ಆಗ ನಾನು ಅಲ್ಲಿಗೆ ನಿಮಗೆ ಫೋನ್ ಮಾಡಿ ಕರೆಸ್ಕೋತೀನಿ, ಅಲ್ಲಿ ಕೂತ್ಕೊಂಡು ನಾವು ಫೈನಲ್ ಮಾಡೋಣ ಅಂತ ಅವರು. ಇಷ್ಟು ಆಗುತ್ತೆ, ಈಗ ಹೆಂಗೆ ಹೋಗ್ತೀರಾ, ಕಾರ್ ಇದೆಯಾ ಅಂತ ಕೇಳ್ತಾರೆ. ಸೊ ದಿ ಚೇಂಜು 3 ಅವರ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ. ಸೊ ನಾನು ಇಲ್ಲ ಸರ್ ಬಂದಿದ್ದೆ, ನಾನು ಕಾರ್ ಇದೆ ಸರ್ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ. ಇಲ್ಲಿ ಏನಪ್ಪ ಅಂತಂದರೆ, ಒಬ್ಬ ಧೀಮಂತ ನಿರ್ಮಾಪಕ, ಒಬ್ಬ ಟಾಪ್ ಮೋಸ್ಟ್ ನಂಬರ್ ಒನ್ ಪ್ರೊಡ್ಯೂಸರ್ಗೆ ಕತೆ ಹೇಳಿ ಒಪ್ಪಿಸಿದೀವಿ ಅನ್ನೋದು ಒಂದು ತೃಪ್ತಿ ಜೊತೆ ವಿಜಯ. ಆ ಕ್ಷಣಕ್ಕೆ ಗೆದ್ದಿದ್ದೀನಿ ಅನ್ನೋದು ಒಂದು. ರಾಮನಾಯ್ಡು ಮುಂದೆ ಕೂತ್ಕೋಬೇಕು ಅಂದರೆ ಆಗ್ತಿತ್ತ? ಹೇಮಾಚಾದ್ರಿ ಅವರು ಇಲ್ಲ ಅಂದಿದ್ರೆ ನನಗೆ ಆ ಗೇಟ್ ಒಳಗಡೆ ಹೋಗೋಕೆ ಪರ್ಮಿಷನ್ ಇರ್ತೀರಿ. ಸೊ ಇಟ್ ಈಸ್ ಹೇಮಾ ಚೌಧರಿ ಅವರಿಂದ ಅದು
ಆಗಿದ್ದು. ನನಗೆ ಒನ್ ಅವರ್ ಕೊಟ್ಟಿದ್ದನ್ನು ನಾನು 4 ಅವರ್ ಮಾಡಿದ್ದೀನಿ. ಮೀನ್ಸ್ 4:30 ಹೋದನು, ಇಟ್ ಈಸ್ ನೌ ಆಲ್ರೆಡಿ 8:15, 8:30. ಆಮೇಲೆ ನಮ್ಮದು ಪೊಸಿಷನ್ ಚೇಂಜ್ ಆಗಿದೆ. ಸೊ ದಟ್ ಶೋಸ್ ದ ಪವರ್. ಆ ಕಥೆಯಲ್ಲಿ ಆ ಶಕ್ತಿ ಇತ್ತು ಅನ್ನೋದು ನನಗೆ ಒಂದು ಖುಷಿ ಆಗುತ್ತೆ. ಹೊರಗಡೆ ಬರ್ತೀನಿ, ಕಾರಲ್ಲಿ ಕುತ್ಕೊಂಡು ಬಂದಮೇಲೆ ಮೊಬೈಲ್ ಆನ್ ಮಾಡ್ತೀನಿ. ಪಾಪ ಮೇಡಮ್ ಒಂದು 5-6 ಸಲ ಫೋನ್ ಮಾಡಿರ್ತಾರೆ ನನಗೆ, ಹೇಮಾ ಚೌಧರಿ ಅವರು ಏನಾಯ್ತು ಏನಾಯ್ತು ಅಂತ. ಯಾಕೆಂದರೆ ಅವ್ರು ನಾವು ಹೋಗೋಕ್ಕೆ ಮುಂಚೆ ಫೋನ್ ಮಾಡಿದಾಗ ಸೆಟ್ಟಲ್ಲಿದ್ದರು ಅವರು, ಈಗ 8:30 ಮನೆಗೆ ಹೋಗ್ಬಿಟ್ಟಿರ್ತಾರೆ, ರೂಮ್ಗೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ನಾನು ರಮ್ಮಂಗೆ ಹೇಳ್ತೀನಿ ಏನಾಯ್ತು ಅಂತ ಕೇಳಿದ ತಕ್ಷಣ ಹೇಮಾ ಚೌಧರಿ ಅವರಿಗೆಲ್ಲ ಹೇಳ್ತೀನಿ, ನಮ್ಮ ಅಮ್ಮ ಹಿಂಗೆಲ್ಲ ಆಯ್ತು, ಅಮ್ಮ ಹಿಂಗೆ ಆಯ್ತು, ಮುರಳಿ ಕಂಗ್ರ್ಯಾಚುಲೇಷನ್ಸ್, ನಾಳೆ ಏನಾಗುತ್ತೋ ಬಿಟ್ಬಿಡು, ಇವತ್ತು ನೀನು ಅವ್ರನ್ನ ಕೂಡಿಸಿದೆಯಲ್ಲ 3 ಅವರು, ಅದೇ ದೊಡ್ಡ ಅಚೀವ್ಮೆಂಟು, ಬಟ್ ಸತ್ಯಾನಂದ ಯಾಕೆ ಬಂದ ಅಲ್ಲಿಗೆ ಅಂತ ಒಂದು ಕೇಳಿದ್ರು. ಗೊತ್ತಿಲ್ಲ ಮೇಡಮ್, ಹಿಂಗೆ ಹೇಳಿದ್ರು ಕರೀಲ ಅಂತ ಹೇಳಿದ್ರು. ಅವ್ರನ್ನ ಕೇಳಿದ್ಮೇಲೆ ನಾನು ಬೇಡ ಅನ್ನೋಕ್ಕಾಗಲ್ಲ ಅಂತ. ಈಗ ಏನಾಗುತ್ತೆ ಗೊತ್ತಾ ಮುರಳಿ, ಬರೀ ನಾಯ್ಡು ಅವ್ರು ಕೇಳಿದ್ದಿದ್ರೆ ಅದು ಬೇರೆ ಲೆಕ್ಕ. ಇಪ್ಪ ಒಬ್ಬ ರೈಟ್ರು ಕೇಳಿದ್ದಾರೆ ಅದನ್ನು. ಈ ರೈಟ್ರು ಏನು ಮಾಡ್ತಾರೆ, ಇವತ್ತು ಅವ್ರ ಗ್ರೂಪಲ್ಲಿ ಮಾತಾಡ್ಕೋತಾರೆ, ಬೆಂಗಳೂರಿಂದ ಯಾಕೆ ಕರೆಸಿದ್ರು ರಾಮನಾಯ್ಡು ರೈಟ್ರನ್ನ ಅಂತ. ಅವ್ರು ಕರೆಸಿಲ್ಲ, ನಾವು ಹೋಗಿರೋದು. ಆಮೇಲೆ ಅವ್ರ ಕಥೆಗೋಸ್ಕರ ಕರೆಸಿಲ್ಲ, ನಾವು ಪಿಕ್ಚರ್ ಮಾಡೋಕ್ಕೆ ಡೈರೆಕ್ಷನ್ ಮಾಡೋಕ್ಕೆ ಹೋಗಿರೋದು. ಸೊ ಇದು ಇಲ್ಲೊಂದು ರಾಜಕೀಯ ಸ್ಟಾರ್ಟ್ ಆಗುತ್ತೆ, ಬಟ್ ಡೋಂಟ್ ವರಿ, ನಾನು ತಿರುಗಿ ನಾಳೆ ಅವ್ರ ಹತ್ರ ಮಾತಾಡ್ಕೋತೀನಿ, ನಾನು ಇವತ್ತು ಬೇಡ, ಅವರು ಮನೆಗೆ ಹೋಗ್ಬಿಡಿ ಅಂತೇಳಿ. ದಿಸ್ ಈಸ್ ಅವ್ ಐ ಸಕ್ಸೀಡ್ ಇನ್ ಕನ್ವಿನ್ಸಿಂಗ್ ರಾಮನಾಯ್ಡು. ಅದಾದಮೇಲೆ ನಾನು ರಾಮನಾಯ್ಡು ಅವ್ರಿಗೆ ರೆಗ್ಯುಲರ್ ಫೋನ್ ಮಾಡ್ತಾ ಇರ್ತೀನಿ, ಮಲ್ಲೇಶ್ವರಿಗೆ ಬರಬೇಕಾಗಿತ್ತು, ಅವ್ರು ಮಲ್ಲೇಶ್ವರಿಗೆ ಬರಲ್ಲ, ಏನೋ ಪ್ರಾಬ್ಲಮ್ ಆಗಲ್ಲ. ಏನಾಗುತ್ತೆ, ಚಂದ್ರಬಾಬು ನಾಯ್ಡು CM ಆಗಿದ್ರು ಅವಾಗ, ಅವರು ತಿರುಪತಿಗೆ ಹೋಗ್ಬೇಕಾದ್ರೆ ಅವ್ರ ಮೇಲೆ ಒಂದು ಅಟ್ಯಾಕ್ ಆಗ್ಬಿಡ್ತು, ಒಂದು ಬಾಂಬ್ ಬ್ಲಾಸ್ಟ್ ಏನೋ ಆಗುತ್ತೆ ಸರ್. ಅದಾದಾಗ ಏನಾಗುತ್ತೆ, ಸ್ವಲ್ಪ ಸಿಚುಯೇಷನ್ ಸೀರಿಯಸ್ ಆಗುತ್ತೆ. ಸೀರಿಯಸ್ ಆಗಿ ಇವರು TTP-ಲಿದ್ದಿದ್ದು ರಾಮನಾಯ್ಡು ಅವರು. ಸೊ ಇವರು TTP-ಲಿದ್ದಿದ್ದರಿಂದ ಆ್ಯಕ್ಟಿವಿಟಿ ಸ್ವಲ್ಪ ಬ್ಯುಸಿ ಆಗುತ್ತೆ. ನಾವು ಫೋನ್ ಮಾಡಿದಾಗ ಈ ಥರ ಹೇಳ್ತಾರೆ ಅವರು, ಲೇದು ಬಾಬು ನೀನು ಕೊಂಚೆಂ ಈ ಪೊಲಿಟಿಕಲ್ ಇಬ್ಬಂದಿಲ್ಲ, ನಾನು ಪೊಲಿಟಿಕಲ್ ಇದರಲ್ಲಿ ಇದ್ದೀನಿ, ನಾನು ಹೇಳ್ತೀನಿ, ನಾನು ಸ್ವಲ್ಪ ಫಾಸ್ಟ್ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಪೊಲಿಟಿಕಲಿ, ನೋಡಿಕೊಂಡು ನಾನು ಹೇಳ್ತೀನಿ ಅಂತಾರೆ. ಚಂದ್ರಬಾಬು ನಾಯ್ಡು ಏನು ಮಾಡ್ತಾರೆ ಅಂದರೆ, ಓವರ್ ಕಾನ್ಫಿಡೆನ್ಸಲ್ಲಿ ಎಲೆಕ್ಷನ್ ಅಡ್ವಾನ್ಸ್ ಮಾಡ್ತಾರೆ. ಇನ್ನೂ 6 ತಿಂಗಳೇನೋ ಇತ್ತು, ಎಲೆಕ್ಷನನ್ನು ಪ್ರಿಪೋನ್ ಮಾಡ್ಕೋತಾರೆ, ನಾನು ಗೆಲ್ತೀನಿ ಅನ್ನೋ ಒಂದು ಇದರಲ್ಲಿ. ಆಗ ಏನಾಗುತ್ತೆ, ಇವರು ಅದು ಮೋಸ್ಟ್ಲಿ ಲೋಕಸಭಾ ಎಲೆಕ್ಷನ್ನು ಇತ್ತು ಅನ್ಸುತ್ತೆ ಆ ಟೈಮಲ್ಲಿ, ಯಾಕೆಂದರೆ ಇವರು MP ಇವರು ಯಾರೋ ರಾಮನಾಯ್ಡು MP ಆಗಿದ್ದವರು. ಸೊ ಆಗ ಎಲೆಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆವಾಗ ನಾನು ಫೋನ್ ಮಾಡಿದಾಗ ಅವ್ರು ಅದನ್ನೇ ಹೇಳ್ತಾರೆ, ಎಲೆಕ್ಷನ್ಲೂ ನಾನು ರಿಸಲ್ಟ್ ಎಲ್ಲ ಬಂದಮೇಲೆ ನಾನು ಇದ್ರ ಬಗ್ಗೆ ತಲೆ ಕೊಡೋದು ಅಂತ ಅವಳು ಸೆಕ್ರೆಟ್ರಿನೇ ಹೇಳ್ಬಿಡ್ತಾರೆ, ಸಾರು ಬಿಸಿ ಲವ್ನವರು ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಏನಾಗುತ್ತೆ, ಎಲೆಕ್ಷನ್ ಆಗುತ್ತೆ, ಅವ್ರು ಸೋತೋಗ್ತಾರೆ. ಸೋತೋದು ಅಪ್ಸೆಟ್ ಆಗಿ ಒಂದು 3-4 ತಿಂಗಳು ಅವರು ಫೋನ್ಗಳು ರಿಸೀವ್ ಮಾಡಲ್ಲ, ಈ ಥರ ಎಲ್ಲ ಆಗುತ್ತೆ. ಆಮೇಲೆ ಅವ್ರಿಗೂ ಫೀಡ್ ಹೋಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿನ ಲೋಕಲ್ ರೈಟರ್ಸು ಯಾಕೆ ನೀವು ಅಲ್ಲಿಂದ ಕರೆಸ್ತೀರಾ, ನಿಮ್ಗೆ ಬೇಕಾಗಿದ್ದು ನಾವೇ ಮಾಡ್ಕೊಡ್ತೀವಿ, ನಿಮ್ಗೆ ಏನು ಬೇಕು ಹೇಳಿ ನಾವು ಮಾಡ್ಕೊಡ್ತೀವಿ ಅನ್ನೋ ಥರ ಅಲ್ಲಿ ಹೇಳಿದ್ರು ಅನ್ನೋದನ್ನು ಒಂದು ನಮ್ಗೆ ವಿಷಯ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಏನಂದರೆ ಅದು ಟೇಕ್ ಆಫ್ ಆಗೋಕ್ಕೆ ಆಗಲ್ಲ. ನನ್ನ ಮಟ್ಟಿಗೆ ನಾನು ರಾಮನಾಯ್ಡು ಕತೆ ಓಕೆ ಮಾಡಿಸ್ದೆ ಅನ್ನೋ ತೃಪ್ತಿಲಿ ಇರಬೇಕಾಗಿ ಬರುತ್ತೆ. ಆ ಥರ ಅದಾಗುತ್ತೆ.